लभन्ते साधनं कास्तं सीतामाय वन्दये देहेन्द्रियासुखिनाय मानदोषस्वरूपिणे ज्ञानानन्दस्वरूपाय दक्षिणामूर्तये नमः भवता जनता सुखिता भविता निजबोधविचारणचारुणे कलयेश्वरजीवविवेकविदं तव शङ्करदेशिकणेशरणं यः प्रत्यभिज्ञायते अन्वयी ಒಂದು ಮಾತನ್ನ ಕೇಳಿ ಈಗ ಅದರ ಮೇಲೆ ಸಂದೇಹ ಆ ಸಂದೇಹಕ್ಕೆ ಈ ಮುಂದಿನ ಶ್ಲೋಕ ಉತ್ತರ ಅಂತ ನಾವು ಅಲ್ಲಿ ತಿಳ್ಕೊಳ್ಬೇಕು ಆ ಸಂದೇಹಕ್ಕೆ ಕಾರಣ ಅದೊಂದು ಪ್ರಮಾಣ ಅಂತ ಒಪ್ಪುವುದಕ್ಕಾಗುವುದಿಲ್ಲ ಅನ್ನೋದು ಅವರ ಆಕ್ಷೇಪ ಪ್ರತ್ಯಕ್ಷ ಅನುಮಾನ ಇತ್ಯಾದಿಗಳನ್ನು ಏನು ಪ್ರಮಾಣ ಅಂತ ಬೇರೆ ಬೇರೆ ದಾರ್ಶನಿಕರು ನಾವು ವೇದಾಂತಿಗಳು ಎಲ್ಲರೂ ಕೂಡ ಅದನ್ನು ಒಪ್ಪಿಗೆಯಲ್ಲಿ ಏರ್ಪೇರಿರಬಹುದು ಪ್ರಮಾಣಗಳ ಸಂಖ್ಯೆಯಲ್ಲಿ ಏರ್ಪೇರಿರಬಹುದು ಆದರೆ ಪ್ರಮಾಣಗಳನ್ನು ನಾವು ಒಪ್ತೇವೆ ಆ ಪ್ರಮಾಣಗಳಲ್ಲಿ ಇದು ಪರಿಗಣಿಸಲ್ಪಟ್ಟಿಲ್ಲ ಒಂದು ಹೊಸ ಪ್ರಮಾಣವನ್ನು ಇಟ್ಟುಕೊಳ್ಳೋಣ ಅಂತಂದರೆ ಅದಕ್ಕೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೀಗೆಲ್ಲ ಅವನ ಆಕ್ಷೇಪ ಅದನ್ನೆಲ್ಲ ಮುಂದೆ ಸುರೇಶ್ವರು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಅವರು ಅವತಾರಿಕೆಯನ್ನು ಬರೀತಾರೆ ಪ್ರತ್ಯಭಿಜ್ಞಾಬಲಾದ ಆತ್ಮ ಸ್ಥಾಯಿ ನಿರ್ಧಾರ್ಯತೆ ಯದಿ ಕ್ಷಣಿಕವಾದಂಥದ್ದೆಲ್ಲವೂ ಕೂಡ ಅಂತ ಕ್ಷಣಿಕವಾದಿ ಹೇಳಿದರೆ ಶೂನ್ಯವಾದ್ದು ಅಂತ ಶೂನ್ಯವಾದಿ ಹೇಳಿದ ಅದಕ್ಕೆ ಸುಷುಪ್ತಿಯನ್ನು ತೋರಿಸಿ ಶೂನ್ಯ ಆಗೋದಕ್ಕೆ ಸಾಧ್ಯವಿಲ್ಲ ಸುಷುಪ್ತಿಯಲ್ಲೂ ಕೂಡ ಒಂದು ವಸ್ತು ಚೇತನ ಇದ್ದೇ ಇರುತ್ತೆ ಅಂತ ಹೇಳ್ತಾ ಕ್ಷಣಿಕವೂ ಆಗೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಎದ್ದ ಮೇಲೆ ನಾವೆಲ್ಲರೂ ಈ ಅನುಭವವನ್ನು ಹೇಳ್ತೇವೆ ಹಾಗಾಗಿ ಇದು ಎರಡೂ ಕೂಡ ಎರಡೂ ವಿಚಾರ ಕೂಡ ನಾವು ಅನುಭವಕ್ಕೆ ಯೋಚನೆ ಮಾಡಿದಾಗ ತಂದಾಗ ವಿಚಾರ ಮಾಡಿದಾಗ ಅದನ್ನು ಒಪ್ಪೋದಕ್ಕೆ ಆಗೋದಿಲ್ಲ ಅಂತ ಅನ್ನೋದಕ್ಕೆ ಪ್ರತ್ಯಭಿಜ್ಞಾವನ್ನು ಭಯೋತ್ಪಾದರು ತೋರಿಸಿಕೊಟ್ಟರು ಪ್ರತ್ಯಭಿಜ್ಞಾಯತೆ ಅಂತ ಈಗ ಅವ ಹೇಳ್ತಾನೆ ನೀವು ಈ ಪ್ರತ್ಯಭಿಜ್ಞ ಅನ್ನೋ ಒಂದು ಅಂಶವನ್ನು ಇಟ್ಟುಕೊಂಡು ಆ ಇದೊಂದು ಸ್ಥಾಯಿಯಾದಂಥ ವಸ್ತು ಇದೆ ಅಂತ ತೀರ್ಮಾನ ಮಾಡೋದೇ ಹೌದಾದರೆ ಕಾನಾಮ ಪ್ರತ್ಯಭಿಜ್ಞ ನೀವು ಹೇಳುವಂಥ ಪ್ರತ್ಯಭಿಜ್ಞ ಯಾವುದು ಅಂತ ಹೇಳ್ತೀರಾ ಏಷಾ ಕಿಂವಾ ತಸ್ಯಾಶ್ಚ ಕಾರಣ ಅದಕ್ಕೆ ಕಾರಣವಾದ್ದಾದರೂ ಏನು ಒಂದು ಅದನ್ನು ಹೇಳಿ ವಿಚಾರ ಮಾಡೋಣ ನೀವು ಪ್ರತ್ಯಭಿಜ್ಞೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತಲೇ ಹೇಳೋದಾದರೆ ಪ್ರತ್ಯಭಿಜ್ಞೆ ಅಂದರೆ ಏನು ಅಂತ ಮೊದಲು ಹೇಳಿ ಮತ್ತು ಪ್ರತ್ಯಭಿಜ್ಞೆಗೆ ಕಾರಣವಾದ್ದೇನು ಅಂತ ಹೇಳಿ ಅಂತ ಒಂದು ಪ್ರತ್ಯಕ್ಷಾದಿ ಪ್ರಮಾಣೇಶು ಪ್ರತ್ಯಭಿಜ್ಞಾನ ಪಠ್ಯತೆ ಪ್ರತ್ಯಕ್ಷ ಮೊದಲಾದ ಪ್ರಮಾಣಗಳಲ್ಲಿ ಇದನ್ನು ಯಾರೂ ಹೇಳಿಲ್ಲ ಕಥಂ ತಸ್ಯಾಹ ಪ್ರಮಾಣತ್ವಂ ಇತಿ ಪೃಚ್ಛನ್ ಪ್ರಬೋಧ್ಯತೆ ಅಂಥ ಒಂದು ಸಂದರ್ಭದಲ್ಲಿ ಶಾಸ್ತ್ರಕಾರ ಇದು ಪ್ರಮಾಣ ಈ ಪ್ರಮಾಣದಿಂದ ವಸ್ತುವನ್ನು ನಿರ್ಣಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತೋರಿಸಿಕೊಟ್ಟು ಎಲ್ಲರೂ ಒಪ್ಪಿರತಕ್ಕಂಥ ಒಂದು ಪ್ರಮಾಣಗಳ ಪೈಕಿ ಇದು ಸೇರೋದಿಲ್ಲ ಪ್ರತ್ಯಭಿಜ್ಞಾ ಸೇರಲಿಲ್ಲ ಈಗ ಅದು ಪ್ರಮಾಣ ಅಂಥ ಪ್ರತ್ಯಭಿಜ್ಞೆ ಪ್ರಮಾಣ ಅದನ್ನಿಟ್ಕೊಂಡು ಒಂದು ಸ್ಥಾಯಿಯಾದಂಥ ವಸ್ತು ಇದೆ ಚೇತನ ವಸ್ತು ಇದೆ ಅಂತ ನಾ ಹೇಳ್ತೇನೆ ಅಂತ ನೀವು ಹೇಳ್ತಿರಲ್ಲ ಇದು ಹೇಗೆ ಸರಿ ಅಂತ ಒಂದು ವಿಚಾರ ಅದನ್ನು ಈಗ ಶಂಕೆ ಸಂದೇಹ ಪೂರ್ವಪಕ್ಷವಾಗಿ ಸುರೇಶ್ವರು
ಈ ಎರಡು ಕಾರಿಕೆಯಲ್ಲಿ ತೋರಿಸ್ತಾರೆ. ಅದನ್ನು ರಾಮತೀರ್ಥರು ವಿವರಿಸ್ತಾರೆ. ಪ್ರತ್ಯಭಿಜ್ಞಾಬಲಾದ ಆತ್ಮನಃ ಸ್ಥಾಯಿತ್ವ ಮುಕ್ತಂ, ಹಿಂದಿನ ಶ್ಲೋಕದಲ್ಲಿ ಅದನ್ನು ಹೇಳಿತ್ತು. ತತ್ರ ಪ್ರತ್ಯಭಿಜ್ಞಾಯ ಪ್ರಮಾಣತ್ವ ಆಕ್ಷಿಪತಿ ಅಂತ. ನಾನು ಇಲ್ಲೊಂದು ಮಧ್ಯೆ ಒಂದು ಅಂಶವನ್ನು ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಬಹಳ ಜನ, ನಮ್ಮಲ್ಲಿ ಅಂದರೆ ಇಲ್ಲಿಂತಲ್ಲ, ನಮ್ಮ ಈ ಉಪನಿಷತ್ತು ಸೂತ್ರಭಾಷ್ಯ ಮತ್ತು ಗೀತಾಭಾಷ್ಯವನ್ನು ತಿಳ್ಕೊಳ್ಬೇಕು ಭಗವತ್ಪಾದ ಶಂಕರದ್ದು ಅನ್ನೋದಕ್ಕಾಗಿ ನಾವೆಷ್ಟೋ ಬಾರಿ ಸಂಸ್ಕೃತ ಜ್ಞಾನ ಇಲ್ಲದೇ ಇರೋದರಿಂದ ಬೇರೆ ಬೇರೆ ಅನುವಾದ ಗ್ರಂಥಗಳನ್ನು ನಾವಿಟ್ಕೊಳ್ಳೋದು ಅದು ಸಾಮಾನ್ಯ. ಆದರೆ ಅತ್ಯಂತ ಎಚ್ಚರದಿಂದಿರಬೇಕು ನಾವು ಈ ಅನುವಾದ ಗ್ರಂಥಗಳನ್ನು ಇಟ್ಟುಕೊಂಡು ಅದನ್ನು ಅನುಸರಿಸಿ ಭಗವತ್ಪಾದರ ಭಾಷ್ಯಕ್ಕೆ ಅರ್ಥವನ್ನು ಮಾಡುವಾಗ, ಇಲ್ಲಾಂದರೆ ನಾವು ಸಿಕ್ಕಾಕ್ಕೊಳ್ತೇವೆ. ಭಾಷ್ಯದಲ್ಲಿ ಅದು ಹೇಳಿದೆಯೋ ಇಲ್ಲೋ ಅದನ್ನು ವಿಚಾರ ಮಾಡುವಷ್ಟು ನಮಗೆ ಭಾಷ್ಯದಲ್ಲಿ ಗತಿ ಇಲ್ಲ. ಇದು ಒಂದು. ಎರಡನೇದ್ದು, ಅವರು ವಿಮರ್ಶಕರು ಬಹಳ ದೊಡ್ಡವರು ಅನ್ನೋ ಕಾರಣಕ್ಕೋಸ್ಕರ ಸರಿ ಇರಲೇಬೇಕು ಅನ್ನೋ ಒಂದು ನಂಬಿಕೆ ಬೇರೆ. ಎಲ್ಲ ಕಾರಣಕ್ಕಾಗಿ ತಪ್ಪು ಆಗುವಂಥ ಸಂದರ್ಭ ಇದೆ. ಉದಾಹರಣೆಗೆ ಸುರೇಶ್ವರ್ ಹೇಳ್ತಾ ಇದ್ದಾರೆ ಅಪೂರ್ವ ಪಕ್ಷಿ ಅದೊಂದು ಪ್ರಮಾಣ ಅಂತ ಒಪ್ಪುವುದು ಹೇಗೆ ಅಂತ ಕೇಳ್ತಾ ಇದ್ದಾನೆ. ಅದು ಪ್ರಮಾಣ ಅಂತ ಭಗವತ್ಪಾದರು ಹೇಳ್ತಾ ಇದ್ದಾರೆ ಅಂತ ಮುಂದೆ ಹೇಳ್ತಾರೆ. ಅದನ್ನು ಅದು ಪ್ರಮಾಣ ಹೇಗೆ ಅಂತಂದು ಹೇಳ್ತಾರೆ ಸುರೇಶ್ವರ್. ಒಂದು ಕನ್ನಡ ಅನುವಾದ ಪುಸ್ತಕ ನಾನು ನೋಡಿದೆ. ಆ ಅನುವಾದ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇದು ಸರಿಯಲ್ಲ ಅಂತ ವಿಮರ್ಶೆ ಮಾಡಿದ್ದಾರೆ. ಇದು ಸರಿಯಲ್ಲ, ಭಗವತ್ಪಾದ ಶಂಕರ್ ಪ್ರತ್ಯಭಿಜ್ಞಾವನ್ನು ಮೂರೂ ಭಾಷೆಗಳಲ್ಲಿ ಎಲ್ಲೂ ಹೇಳಿಲ್ಲ ಅಂತ ಬರೆದಿದ್ದಾರೆ. ಹೊಳೆದರಸಿಪದ ಪುಸ್ತಕ ಯಾರಾದ್ರೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರ ವಿವರಣೆ ವಿಚಾರ ಅಂತ ಏನೋ ಒಂದು ಮಾಡ್ತಾರೆ. ಆ ವಿಚಾರದ ಸಂದರ್ಭದಲ್ಲಿ ಪ್ರತ್ಯಭಿಜ್ಞಾನದ ಭಗವತ್ಪಾದ ಶಂಕರ್ ಎಲ್ಲೂ ಹೇಳಲಿಲ್ಲ. ಇದನ್ನು ಇವರು ಪ್ರಮಾಣ ಅಂತ ಹ್ಯಾಂಗೆ ಹೇಳ್ತಾರೆ ಅಂತ ಸುರೇಶ್ವರ ಮೇಲೆ ಆಕ್ಷೇಪ. ಇದೀಗ ನಮಗೆ ಹಿಂದೆ ಮುಂದೆ ಗೊತ್ತಿಲ್ಲದೇ ಇದ್ದರೆ ಖಂಡಿತವಾಗಿಯೂ ಇಂಥ ಇದು ನಾನು ಮಾನಸೋಲ್ಲಾಸ ಮಧ್ಯೆ ಮಧ್ಯೆ ನನಗೆ ಸ್ವಲ್ಪ ಅದೆಲ್ಲ ನೋಡೋದಕ್ಕೆ ಅವಕಾಶ ಆಗೋದಿಲ್ಲ. ಆದರೆ ಕೆಲವು ಸಾರಿ ನೋಡೋದು ಇದೆ ಇಲ್ಲ ಅಂತಲೂ ಇಲ್ಲ. ಹಾಗೆ ನೋಡಿದಾಗ ಈಗ ಒಂದು 5-6 ಸಾರಿ ನಾನು ಗಮನಿಸಿದೆ ಅಲ್ಲಿ ಏನು ಯಾತಕ್ಕೆ ಹೀಗೆ ಹೇಳಿದ್ದಾರೆ ಅಂತ ನನಗೂ ಪರಮಾಶ್ಚರ್ಯ. ಆ ಥರ ಬಂದಿದೆ ಅಲ್ಲಿ. ಪ್ರತ್ಯಭಿಜ್ಞಾನದ ಬಗ್ಗೆ ನಾನು ನೋಡಿದೆ, ಪ್ರತ್ಯಭಿಜ್ಞಾನದ ಬಗ್ಗೆ ಅದು ಪ್ರಮಾಣವೇ ಇಲ್ಲ ಅಂತ ಹೇಳ್ತಾರೆ ಭಾಷೆಯಲ್ಲೆಲ್ಲೂ ಹೇಳಿಲ್ಲ ಅಂತ. ಈಗಲೇ ಗುರುತು ಮಾಡ್ಕೊಂಡ್ಬಿಡಿ, ಆಮೇಲೆ ಸಂದೇಹ ಬೇಡ. ಸೂತ್ರ ಭಾಷ್ಯದಲ್ಲಿ ಭಗವತ್ಪಾದರು ಪ್ರತ್ಯಭಿಜ್ಞಾವನ್ನು ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಇದೇ ಸಂದರ್ಭ ಅಂದರೆ ಈ ಶೂನ್ಯವಾದ ಕ್ಷಣಿಕವಾದವನ್ನು ನಿರಾಕರಣೆ ಮಾಡುವ ಸಂದರ್ಭದಲ್ಲೇ ಪ್ರತ್ಯಭಿಜ್ಞಾವನ್ನು ಹೇಳಿದ್ದಾರೆ ಭಗವತ್ಪಾದ ಶಂಕರು ಸೂತ್ರ ಭಾಷ್ಯದಲ್ಲಿ. 2:22 ಅಂದರೆ 2nd chapter 2nd 22nd ಅಲ್ಲಿ ಸೂತ್ರ ಭಾಷ್ಯದಲ್ಲಿ ಬರೆಯುವಾಗ ಹೇಳ್ತಾರೆ ಸರ್ವಾಸ್ವಪಿ ಅವಸ್ಥಾಸು. ಇಲ್ಲೂ ಈಗ ಬಾಲ್ಯಾದಿಷ್ಟಪಿ ಸರ್ವಾಸು ಅವಸ್ಥಾಸ್ವಪಿ ಅಂತ ಇಲ್ಲಿ ಶಬ್ದ. ಅಲ್ಲಿ ಸರ್ವಾಸ್ವಪ್ಯವಸ್ಥಾಸು ಪ್ರತ್ಯಭಿಜ್ಞಾನಬಲೇನ ಪ್ರತ್ಯಭಿಜ್ಞಾನಬಲೇನ ಅನ್ವಯಿ ಅವಿಚ್ಛೇದ ದರ್ಶನಾತ್. ಅಷ್ಟರಲ್ಲಿಯೂ ಕೂಡ ಅನ್ವಯಿಯಾಗಿ ಬರತಕ್ಕಂಥ ಒಂದು ವಿಚ್ಛೇದವೇ ಇಲ್ಲ, ನಿರಂತರವಾಗಿ ಬರತಕ್ಕಂಥ ಒಂದು ವಸ್ತು, ಒಂದು ಚೇತನ, ಅದು ದರ್ಶನಾತ್ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಅದು ಪ್ರತ್ಯಭಿಜ್ಞಾಬಲೇನ ಅಂತ ಹೋಗ್ಬೇಕು ಅದರ ಮಾತು. ಅಸ್ಪಷ್ಟ ಪ್ರತ್ಯಭಿಜ್ಞಾನ ಸ್ವಾಪಿ, ಇದು ಬೇರೆ ಭಗವತ್ಪಾದರ ಮಾತು. ಕೆಲವು ಸಾರಿ ಪ್ರತ್ಯಭಿಜ್ಞಾನವು ಸ್ಪಷ್ಟವಾಗಿರುತ್ತೆ, ಕೆಲವು ಸಾರಿ ಅಷ್ಟು ಸ್ಪಷ್ಟವಾಗಿರುವುದಿಲ್ಲ. ಆ ಉದಾಹರಣೆಗಳೆಲ್ಲ ಇವೆ ಈಗ ಸಂದರ್ಭ ಅಲ್ಲ. ನಾನು ಪ್ರತ್ಯಭಿಜ್ಞಾನ ಅದು ಪ್ರಮಾಣವಲ್ಲ, ಸುರೇಶ್ವರ್ ಹೇಳಿದ್ದು ಸರಿಯಲ್ಲ ಅಂತ ಒಂದು ತಮ್ಮ ವಿಮರ್ಶೆಯಲ್ಲಿ ತಿಳಿಸಿಬಿಟ್ರಲ್ಲ, ನಾವು ಅದನ್ನೆಲ್ಲ ನೋಡಿಕೊಂಡ ಮೇಲೆ ಕೊನೆಗೆ ಹಾಗೆ ತಿಳ್ಕೊಂಡ್ಬಿಟ್ರೆ ಅದು ಎಲ್ಲಿಗೋ ಹೋಗುತ್ತೆ. ಅದಕ್ಕೋಸ್ಕರ ಅಪಿ ಅವಸ್ಥಾಸು ಅಸ್ಪಷ್ಟವಾದಂತಹ ಈ ಪ್ರತ್ಯಭಿಜ್ಞಾ ಸ್ಥಳದಲ್ಲಿ ಕೆಲವು ಕಡೆ ಅವಸ್ಥಾಸು ಕ್ವಚಿತ್ ದೃಷ್ಟೇನ ಅನ್ವಯ ಅವಿಚ್ಛೇದೇನ ಅನ್ಯತ್ರಾಪಿ ತದನುಮಾನ. ನಿರ್ಣಯ ಮಾಡೋದಕ್ಕಾಗುತ್ತೆ ಅಸ್ಪಷ್ಟವಾದ ಪ್ರತ್ಯಭಿಜ್ಞಾ ಇದ್ದರೂ ಕೂಡ ಅಂತ ಬರೀತಾರೆ ಆ 22nd chapter ಮಾಡುವಾಗ.
ವೈನಾಶಿಕ ಮತವನ್ನು ವಿಮರ್ಶೆ ಮಾಡಿ ನಿರ್ಣಯವನ್ನು ಕೊಡುವಾಗ ಈ ಪದಪ್ರಯೋಗ ಅಲ್ಲಿ ಮಾಡಿದ್ದಾರೆ. ಇನ್ನು ಬೃಹದಾರಣ್ಯಕದಲ್ಲಿ ಮಾಡ್ತಾರೆ, ಬೃಹದಾರಣ್ಯಕ 4ನೇ ಅಧ್ಯಾಯ 3ನೇ ಬ್ರಾಹ್ಮಣ 7ನೇ ಮಂತ್ರ, ಅಲ್ಲೂ ಕೂಡ ಇದೇ ಸಂದರ್ಭ ಕ್ಷಣವಾದ ನಿರಾಕರಣೆ. ಅಲ್ಲಿ ಬರೀತಾರೆ ಭಗವತ್ಪಾದರು, ಪ್ರತ್ಯಕ್ಷೇಣ ಹಿ ಪ್ರತ್ಯಭಿಜ್ಞಾಯಮಾನೇ ವಸ್ತುನಿ ತದೇವೇತಿ ನಚ ಅನ್ಯತ್ವ ಮನುಮಾತಂ ಯುಕ್ತಂ ಅಂತ ಭಗವತ್ಪಾದರು. ನಾನು ನನಗೊಂದು ಸ್ವಲ್ಪ ಕುತೂಹಲ ಆಯಿತು, ನಾನು ನೋಡೋಣ ಇವರು ಏನು ಅವರು ಅಲ್ಲಿ ಕನ್ನಡ ಅನುವಾದದಲ್ಲಿ ಏನು ಹೇಳಿದ್ದಾರೆ ನೋಡೋಣ ಅಂತ. ನಾನು ಸ್ವಲ್ಪ ಇದ್ದ ಸಮಯದಲ್ಲಿ ಆ ಬೃಹದಾರಣ್ಯಕವನ್ನು ನೋಡಿದೆ, ಇನ್ನು ಸೂತ್ರ ಭಾಷೆ ನೋಡಲಿಲ್ಲ ಅವ್ರು ಏನು ಬರೆದಿದ್ದಾರೆ. ಬೃಹದಾರಣ್ಯಕದಲ್ಲಿ ಇದನ್ನು ಅನುವಾದ ಮಾಡಿದ್ದಾರೆ. ಅಲ್ಲಿ ಪ್ರತ್ಯವಿಜ್ಞಾನ ಅನ್ನೋದನ್ನು ಇಟ್ಕೊಂಡಿದ್ದಾರೆ, ಅದು ಬೇರೆ ಅಲ್ಲೊಂದು ವಿಮರ್ಶೆ ಮಾಡ್ತಾರೆ. ಅಲ್ಲಿ ವಾಕ್ಯ ಏನಿದೆ, ಪ್ರತ್ಯವಿಜ್ಞಾಯ ಮಾನೇ ಅಂತ ಹಾಕಿದ್ದಾರೆ. ಇವರು ಹೇಳ್ತಾರೆ ಇವರ ವಿಮರ್ಶೆಯಲ್ಲಿ ಅದು ಸರಿಯಲ್ಲ, ಅವ್ರು ಸಾಮಾನ್ಯವಾಗಿ ಆನಂದಗಿರಿಯವ್ರನ್ನ ಒಪ್ಪೋದಿಲ್ಲ, ಆನಂದಗಿರಿಯವ್ರನ್ನ ಹೆಗ್ಗ ಮುಗ್ಗ ಏನೇನೋ ಹೇಳ್ತಿರ್ತಾರೋ. ಆ ಸಂದರ್ಭದಲ್ಲಿ ಆನಂದಗಿರಿ ಪಾಠವೇ ಸರಿ, ಆನಂದಗಿರಿ ಪಾಠ ವಾರ್ತಿಕದಲ್ಲಿ ಏನಿದೆ ಅದು ಸರಿ ಅಂತಾರೆ. ಅಲ್ಲಿ ಏನಿದೆ ಅಂದರೆ ಪ್ರತ್ಯಭಿಜ್ಞಾಯತೆ ಅಂತ ಇದೆ ಅಂತೆ, ನೋಡಿಲ್ಲ ನಾನು ಅವ್ರು ಹೇಳೋದು. ಅಲ್ಲಿ ಪ್ರತ್ಯಭಿಜ್ಞಾಯತೆ ಅಂತ ಇದೆ, ಹಾಗೆ ನೀವು ಇಲ್ಲಿ ಅದನ್ನೇ ಇಟ್ಕೊಂಡ್ಬಿಡಿ, ಪ್ರತ್ಯಭಿಜ್ಞಾಯ ಮಾನೇ ಬೇಡ, ಸರಿ ಹೋಗೋದಿಲ್ಲ ಅದು, ಪ್ರತ್ಯಭಿಜ್ಞಾಯತೆ ಅಂತ ಇಟ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಅದು ಇಲ್ಲಿಗೆ ಬಂದಾಗ ಭಗವತ್ಪಾದರು ಇದರಲ್ಲಿ ಮರ್ತೋಯ್ತು, ಬಿಟ್ಟೋಯ್ತು, ಏನೋ ಆಯ್ತು, ಹೊಟ್ಟೆ ಒಂದೊಂದು ಆಗಿದೆ, ಇಲ್ಲ ಎಲ್ಲೂ ಹೇಳಲಿಲ್ಲ ಅಂತ. ಹಾಗಾಗಿ ಈ ಅನುವಾದ ಗ್ರಂಥಗಳನ್ನು ಇದು ಅಂತಲ್ಲ, ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಅಥವಾ ಬೇರೆ ಅನುವಾದ ಗ್ರಂಥಗಳನ್ನು ನಾವು ಇಟ್ಟುಕೊಂಡು ಭಾಷ್ಯಕ್ಕೆ ಹೋಗುವಾಗ ಅತ್ಯಂತ ಎಚ್ಚರದಿಂದಿರಬೇಕು. ಆ ಥರದ ವಿಮರ್ಶೆಗಳು ಅಥವಾ ಇನ್ನೊಂದೋ ಮತ್ತೊಂದೋ ಇಲ್ಲ, ಮೇಲಿನ ಶಬ್ದಕ್ಕೆ ನೇರ ಕೆಲವೊಂದು ಬಾರಿ ಅರ್ಥ ಮಾಡುವುದು ಕೂಡ ಅಪಾರ್ಥವಾಗಿಬಿಡುತ್ತೆ. ಭಾಷ್ಯಕಾರ ಅಭಿಪ್ರಾಯ ಹಾಗಿರುವುದಿಲ್ಲ, ಅದನ್ನು ಸೂತ್ರ ಭಾಷ್ಯ ಆದರೆ ರತ್ನಪ್ರಭಾಕಾರರು, ಇಲ್ಲ ಬೃಹದಾರಣ್ಯಕ ಮೊದಲಾದರೆ ಸುರೇಶ್ವರರು ವಾರ್ತಿಕಾರರು ಅದಕ್ಕೇನು ಅರ್ಥ ಅಂತ ಸ್ಪಷ್ಟಪಡಿಸ್ತಾರೆ. ಅದೇ ಸಂಪ್ರದಾಯ, ಅದೇ ಬೇಕು ನಮಗೆ. ಅದರ ಬದಲು ಅಲ್ಲಿ ನೇರ ಒಂದು ಶಬ್ದ ಕಾಣುತ್ತೆ ಅನ್ನೋದಕ್ಕೆ ತಕ್ಷಣ ಒಂದು ಕೋಶ ನೋಡಿಬಿಡೋದು, ಯಾವುದೊಂದು ಕೋಶದಲ್ಲಿ ಹೇಗಿದೆ ಅಂಥೇಳಿ ಅದನ್ನೇ ಅಲ್ಲಿ ಅರ್ಥ ಮಾಡಿಬಿಟ್ರೆ ಅದು ವೇದಾಂತಕ್ಕೆ ಹೊಂದೋದಿಲ್ಲ. ಹಾಗಾಗಿ ನಾವು ಆ ವಿಷಯದಲ್ಲಿ ಅತ್ಯಂತ ಜಾಗೃತವಾಗಿರಬೇಕು. ಯಾಕಂದರೆ ಇಲ್ಲಿ ಸುರೇಶ್ವರ ಹೇಳಿದರು, ತ ಕಥಂ ತಸ್ಯಾ ಪ್ರಮಾಣತ್ವ ಮಿತಿ ಪೃಚ್ಛನ್ ಪ್ರಬೋಧ್ಯತೆ ಅಂತೇ ಪೂರ್ವ ಪಕ್ಷ. ಈಗ ಪ್ರತ್ಯಭಿಜ್ಞಾನದ ಪ್ರಮಾಣ ಹೇಗಾಗುತ್ತೆ ಅಂತ ಕೇಳುವವನಿಗೆ ಈಗ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬಾಲ್ಯಾರಿಷು ಅಪಿ ಜಾಗೃತಾರಿಷು ಅಂತ ಭಗವತ್ಪಾದರು ಅಂತ ಸುರೇಶ್ವರು ಹೇಳೋದ್ರಿಂದ ಪ್ರತ್ಯಭಿಜ್ಞಾನದನ್ನು ಪ್ರಮಾಣ ಅಂತ ಭಗವತ್ಪಾದರು ಒಪ್ಪಿಲ್ಲ ಅನ್ನೋದು ಅದು ಶುದ್ಧಾಂಗ ಅಬದ್ಧ ಆಗಿಬಿಟ್ಟಿತು ಆ ಅಭಿಪ್ರಾಯವನ್ನು ಹೇಳಿದರು. ಇಲ್ಲ ಭಗವತ್ಪಾದರು ಹೇಳಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿ ಅಂತ ನಾನು ಹೇಳಿದೆ. ಕಾನಾಮ ಪ್ರತ್ಯಭಿಜ್ಞ ಇತ್ಯಾಕ್ಷೇಪಾರ್ಥಂ ಪ್ರಕಟಯತಿ ಪ್ರತ್ಯಕ್ಷ. ಇಂದ್ರಿಯಾರ್ಥ ಸನ್ನಿಕರ್ಷ ಮಾತ್ರಜನ್ಯ ಜ್ಞಾನ ವಿಶೇಷ ಪ್ರತ್ಯಕ್ಷಂ. ಅವರು ರಾಮತೀರ್ಥರು ಹೇಳ್ತಾರೆ, ನಮ್ಮ ಇಂದ್ರಿಯಗಳು ಏನಿದ್ದಾವೆ, ವಸ್ತುಗಳು, ಇಂದ್ರಿಯ ಮತ್ತು ವಸ್ತುಗಳಿಗೆ ಸಂಪರ್ಕ ಬಂದ ಜ್ಞಾನದಿಂದ ಆಗುವಂತಹ ಒಂದು ಸಂಪರ್ಕದಿಂದ ಉಂಟಾಗುವಂತಹ ಯಾವ ಜ್ಞಾನ ಇದೆ ಅದು ಪ್ರತ್ಯಕ್ಷ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಇದು ಪ್ರತ್ಯಭಿಜ್ಞ ಆಗುವುದಕ್ಕೆ ಸಾಧ್ಯವಿಲ್ಲ, ಅದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ತಸ್ಯಾವ ಸಂಸ್ಕಾರಸ್ಯಾಪಿ ಕಾರಣತ್ವ ಅರ್ಥಾವಿಧ ಅತಃ ಪ್ರತ್ಯಕ್ಷಂ ತಾವನ್ನು ಭವತಿ ಪ್ರತ್ಯಭಿಜ್ಞ. ಹಾಗಾಗಿ ಪ್ರತ್ಯಕ್ಷ ಅನ್ನೋದು ಪ್ರತ್ಯಭಿಜ್ಞ ಆಗೋದಕ್ಕೆ ಸಾಧ್ಯವಿಲ್ಲ, ಒಂದು ಬಿದ್ದೋಯ್ತು. ಅನುಮಾನಾರಿಷು ಅಸ್ಯಾಹ ಪ್ರಸಂಗ ಏವ ನಾಸ್ತಿ. ಇನ್ನು ಅನುಮಾನ ಪ್ರಮಾಣವನ್ನು ತಗೊಳ್ಳೋಣ ಅಂತಂದರೆ ಅಲ್ಲಿ ಪ್ರತ್ಯಭಿಜ್ಞೆಯ ಪ್ರಸಂಗವೇ ಬರೋದಿಲ್ಲ, ಪ್ರತ್ಯಕ್ಷದಲ್ಲಿ ಆಗುವುದಿಲ್ಲ, ಅನುಮಾನಾದಿಗಳಲ್ಲಿ ಬರೋದಿಲ್ಲ. ಇನ್ನು ಮತ್ತೆ ಇದೊಂದು ಹೊಸ ಪ್ರಮಾಣ ಅನ್ನೋದು ಹೇಗಿದನ್ನು ಒಪ್ಪುವುದು ಅಂತ ಅವನ ಒಂದು ಅಭಿಪ್ರಾಯ ಅಂತ ಅವನ ಅಭಿಪ್ರಾಯವನ್ನು ಬಿಡಿಸ್ತಾರೆ. ಸಂಪ್ರಯೋಗಸ್ಯಾಪಿ ಕಾರಣತ್ವಾದ ನಾಪಿ ಸ್ವತಂತ್ರ ವಿಧಂ ಪ್ರಮಾಣಾಂತರಂ. ಹೋಗಲಿ ಸ್ವತಂತ್ರವಾದ ಒಂದು ಪ್ರಮಾಣ ಅಂತ ಹೇಳೋಣವೆಂದರೆ ಅದು ಆಗುವುದಿಲ್ಲ. ಆದ್ದರಿಂದ ತಸ್ಮಾತ್ ನ ಪ್ರತ್ಯವಿಜ್ಞ ಆತ್ಮನಃ ಸ್ಥಾಯಿತ್ವೇ ಪ್ರಮಾಣ ಇತ್ಯರ್ಥ. ಆದ್ದರಿಂದ ಆತ್ಮ ಒಂದು ಸ್ಥಾಯಿಯಾಗಿರತಕ್ಕಂಥ ವಸ್ತು ಅನ್ನೋದಕ್ಕೆ ನೀವು ಯಹ್ ಪ್ರತ್ಯವಿಜ್ಞಾಯತೆ ಅಂತ ಹೇಳಿದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಅಂತ ಅವನ ಅಭಿಪ್ರಾಯ ಅಂತ ಬಿಡಿಸುತ್ತಾರೆ. ಪ್ರತ್ಯಭಿಜ್ಞಾಯ ಅಂದರೆ ಏನು ಅಂತ ಅದನ್ನು ಮುಂದಕ್ಕೆ ಅವರೇ ಹೇಳ್ತಾರೆ, ಆವಾಗಲೇ ನಾನು ಹೇಳ್ತೇನೆ. ಉಳಿದಂತೆ ಏನಾದ್ರು ಸಂದೇಹ ಇದ್ದರೆ ಕೇಳಿ.
ನಮ್ಮ ಸ್ವಯಂ ಪ್ರಕಾಶರು ಇದು ಯಾವ ರಗಳೇ ಬೇಡ ಅಂತ ಹೇಳಿ ಒಂದು ಸ್ವತಂತ್ರವಾಗಿ ಅದಕ್ಕೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ ಅವರು ಹೇಳ್ತಾರೆ ಅವರ ಅವರ ಒಂದು ಅವತಾರಿಕೆ ಈ ಶ್ಲೋಕ ಯಾತಕ್ಕಾಗಿ ಹೊರಡಿತು ಅನ್ನೋದಕ್ಕೆ ಅವರೇನು ಹೇಳ್ತಾರೆ ಅಂದರೆ ಇಲ್ಲಿವರೆಗೆ ವಿಚಾರವನ್ನು ಹೇಳ್ಕೊಂಡು ಬಂದರು ಈಗ ಈ ಏಳನೇ ಶ್ಲೋಕದಲ್ಲಿ ಭಗವತ್ಪಾದರು ಆ ಹುಲ್ಲಿನಿಂದ ಹುಲ್ಲಿನ ತೊಗಟೆಯನ್ನು ತೆಗೆದಾಗ ಹೇಗೆ ಶುದ್ಧ ಹುಲ್ಲು ನಮಗೆ ಸಿಗುತ್ತೋ ಹಾಗೆ ಅದನ್ನು ಬೇರ್ಪಡಿಸಿ ತೋರಿಸಬೇಕು ಅಂತ ಅನ್ನೋದಕ್ಕಾಗಿ ದೇಹ ಇಂದ್ರಿಯ ಮೊದಲಾದವುಗಳಿಗಿಂತ ಆತ್ಮವಸ್ತು ಅನ್ನೋದು ಪರಿಪೂರ್ಣವಾಗಿ ಬೇರೆಯಾಗಿದೆ ಸಚ್ಚಿದಾನಂದ ರೂಪ ವಸ್ತು ಆಗಿದೆ ಅದು ಅಂತ ಅದನ್ನು ತೋರಿಸುವುದಕ್ಕೆ ಇದು ಒಂದು ಈ ಮುಂದಿನ ಶ್ಲೋಕ ಬಂದಿದೆ ಅದು ಹೇಗೆ ತೋರಿಸ್ತಾ ಇದ್ದಾರೆ ಅಂತಂದರೆ ಈ ಒಂದು ಜ್ಞಾನಕ್ಕೆ ವೇದ ಶ್ರುತಿ ಆಮೇಲೆ ಗುರು ಆಮೇಲೆ ಈಶ್ವರ ಇವರ ಒಂದು ವಿಶೇಷವಾದಂಥ ಕೃಪೆಯಿಂದಲಾಗಿ ಈ ಒಂದು ಭೇದ ಹೋಗಿ ಆ ಸ್ವರೂಪ ಜ್ಞಾನ ಉಂಟಾಗುತ್ತೆ ಅಂತ ತಿಳಿಸುವುದಕ್ಕೋಸ್ಕರ ಬಾಲ್ಯಾದಿಷುಪಿ ಜಾಗ್ರದಾದಿಷು ತಥಾ ಸರ್ವಾಸ್ವಸ್ಥಾಸ್ವಪಿ ಅಂತ ಬಂದಿದೆ ಅಂತ ಅವ್ರು ಹೇಳ್ತಾರೆ ಇದಾನೀಂ ಮುಂಜಾದಿಶೀಕಾಮಿವ ದೇಹಾದಿಭ್ಯೋ ವಿವಿಚ್ಯ ಸಚ್ಚಿದಾನಂದರೂಪಂ ಪ್ರತ್ಯಗ ಆತ್ಮಾನಂ ಪ್ರದರ್ಶ್ಯ ತಸ್ಯ ಪರಮೇಶ್ವರಾಭೇದಂ ಶ್ರುತಿ ಗುರು ಈಶ್ವರ ಪ್ರಸಾದ ಲಭ್ಯಂ ಪ್ರದರ್ಶಯನ್ ಆಹ ಆ ದೇಹಾದಿಗಳಿಗಿಂತ ಬೇರೆಯಾದಂಥ ಒಂದು ಸ್ವರೂಪ ಅಂತ ತೋರಿಸಿ ಆ ಸ್ವರೂಪವೇ ಗುರುಮೂರ್ತಿ ಈಶ್ವರ ಮತ್ತು ಶ್ರುತಿ ಹೇಳ್ತಕ್ಕಂಥ ಆತ್ಮವಸ್ತು ಅಂತ ತಿಳಿಸ್ತಾ ಬಾಲ್ಯಾದಿಶು ಬಿಜಾಗೃತಾದಿಶು ಅಂತ ಭಗವತ್ಪಾದರು ಹೇಳ್ತಾರೆ ಅಂತ ಬರೀತಾರೆ ಸ್ವಯಂ ಪ್ರಕಾಶ ಅವರು ಪ್ರತ್ಯಭಿಜ್ಞೆಯನ್ನು ಬಿಡೋದಿಲ್ಲ ಮುಂದಕ್ಕೆ ಅದನ್ನು ಉಲ್ಲೇಖ ಮಾಡಿ ಮಾಡ್ತಾರೆ ಭಗವತ್ಪಾದರು ಹೇಗೆ ಅದನ್ನು ಬಿಡಿಸಿದ್ದಾರೆ ಅಂತ ರಾಮತೀರ್ಥರು ಬಿಡಿಸೋದನ್ನು ಮೊದಲು ಹೇಳ್ಕೊಂಡ್ಬಿಡ್ತೇನೆ ಆಮೇಲೆ ಸುರೇಶ್ವರನ್ನ ಅನುಸರಿಸ್ತೇನೆ ಅವರು ಹೇಗೆ ಅನ್ವಯ ಮಾಡ್ತಾರೆ ರಾಮತೀರ್ಥರು ಅಂತಂದರೆ ಯಹ ಭಜತಾಂ ಶಿಷ್ಯಾಣಾಂ ಸ್ವಾತ್ಮಾನಂ ಪ್ರಕಟೀಕರೋತಿ ಯಾರು ಸೇವಿಸುವಂತಹ ಶಿಷ್ಯರನ್ನು ತನ್ನ ಸ್ವರೂಪವನ್ನು ತೋರಿಸುವುದರ ಮೂಲಕ ಅದನ್ನು ಪ್ರಕಟಪಡಿಸುತ್ತಾನೋ ತನ್ನ ಸ್ವರೂಪವನ್ನು ಯಾರು ಪ್ರಕಟಪಡಿಸ್ತಾನೋ ಅಂತ ಅನ್ವಯನ ಮಾಡಬೇಕಂತೆ ಯಾವುದರ ಮೂಲಕ ಅಂತಂದರೆ ಕಯ ಭದ್ರಯ ಮುದ್ರಯ ಅಂತ ಶ್ಲೋಕದಲ್ಲಿರೋ ಶಬ್ದ ಅದಕ್ಕೆ ಅವರು ಬರೀತಾರೆ ಕಲ್ಯಾಣಕಾರಿಣ್ಯ ಮುದ್ರಯ ಕಲ್ಯಾಣವನ್ನು ಮಂಗಳವನ್ನು ಉಂಟು ಮಾಡುವಂತಹ ಮುದ್ರೆ ಅದು ಭದ್ರಯ ಮುದ್ರಯ ಅಂತಂದರೆ ಅದು ಹೇಗೆ ಅಂದರೆ ಅಲ್ಲಿವರೆಗೂ ಅಮಂಗಳವಿತ್ತು ಆ ಸಂಸಾರದ ದುಃಖ ಅವನಿಗೆ ಅಂಟಿಕೊಂಡಿತ್ತು ಈಗ ಇದನ್ನು ಬೇರೆ ಮಾಡಿ ಸ್ವರೂಪ ಜ್ಞಾನವನ್ನು ತೋರಿಸುವುದರಿಂದ ಆ ಅಮಂಗಳ ಎಲ್ಲ ಹೋಗುತ್ತೆ ಆ ಅಮಂಗಳವನ್ನು ಹೋಗುವಂತೆ ಉಂಟು ಮಾಡುವಂಥದ್ದು ಯಾವುದು ಅಂದರೆ ಆ ಕಲ್ಯಾಣಕರವಾದ ಮುದ್ರೆ ಜ್ಞಾನ ಮುದ್ರೆ ತರ್ಕ ಮುದ್ರೆ ಅಂತ ಇವರು ಬರೀತಾರೆ ರಾಮತೀರ್ಥರು ಅದನ್ನು ಪ್ರಕಟೀಕರೋತಿ ಅದರಿಂದ ಈ ಸ್ವಾತ್ಮ ಸ್ವರೂಪವನ್ನು ತನ್ನ ತನ್ನ ಸ್ವರೂಪವನ್ನು ಆತ್ಮಸ್ವರೂಪವನ್ನು ತೋರಿಸ್ತಾನೆ ತನ್ನ ಸ್ವರೂಪವೇ ಆದಂತಹ ಆ ಸಚ್ಚಿದಾನಂದ ರೂಪ ಅದನ್ನು ಅದರ ಸಾಕ್ಷಾತ್ಕಾರ ಉಂಟಾಗುವಂತೆ ಮಾಡ್ತಾನೆ ಅಂತಹ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಅನ್ವಯ ಮಾಡಬೇಕು ಅಂತ ಅನ್ವಯವನ್ನು ಮುದ್ದಿಗೆ ಮಾಡ್ತಾರೆ ಆಮೇಲೆ ಅಲ್ಲಿರುವ ಇನ್ನು ಉಳಿದ ಪದಗಳನ್ನು ಜೋಡಿಸ್ಬೇಕಲ್ಲ ಅದಕ್ಕೆ ಹೇಳ್ತಾರೆ ಕಿಂ ಲಕ್ಷಣ ಸ್ವಾತ್ಮಾನ ಸ್ವಾತ್ಮನನ್ನು ತೋರಿಸ್ತಾನೆ ಗುರುವಾದ ದಕ್ಷಿಣಾಮೂರ್ತಿ ಅಂತ ಅನ್ವಯ ಸ್ವಾತ್ಮ ಅದು ಎಂಥ ಸ್ವಾತ್ಮ ಅದು ಅನ್ನೋದನ್ನು ಭಗವತ್ಪಾದರು ಶ್ಲೋಕದಲ್ಲಿ ಹೇಳ್ತಾರೆ ಹೇಗೆ ಅಂದರೆ ಸದಾ ಅಲ್ಲಿ ಒಂದು ಶಬ್ದ ಆ ಸದಾ ಅಂದರೆ ಸರ್ವದಾ ಅಂತ ಅರ್ಥ ಅಹಮಿತ್ಯಂತ ಸ್ಫುರಂತಂ ಸದಾ ಹೀಗೆ ಶ್ಲೋಕದಲ್ಲಿರೋದು ಆ ಸದಾವನ್ನು ಮೊದಲಿಟ್ಟುಕೊಳ್ಬೇಕು ಅಹಮಿತ್ಯಂತ ಸ್ಫುರಂತಂ ಅಂತ ಇನ್ನೊಂದು ಶಬ್ದ ಅದಕ್ಕೆ ಅವರು ಅರ್ಥ ಹೇಳ್ತಾರೆ ನಾನು ಎಂಬುದಾಗಿ ಪ್ರತ್ಯಗ್ ರೂಪದಿಂದ ಶರೀರದ ಒಳಗೆ ಅದು ತೋರ್ತಾ ಇರತಕ್ಕಂಥದ್ದು ಸ್ಫುರಿಸ್ತಾ ಇರತಕ್ಕಂಥದ್ದು ಇನ್ನೊಂದು ಮಾತನ್ನು ಹೇಳಿದ್ರೆ ಅನುಭವಕ್ಕೆ ಬರ್ತಾ ಇರತಕ್ಕಂಥದ್ದು
ಅಂದ್ರೇನು ಅಂದರೆ ಅವ್ರು ಬರೀತಾರೆ ಪ್ರಕಾಶಮಾನ ವಿದ್ಯರ್ಥ, ತನ್ನ ಸ್ವಯಂ ಪ್ರಕಾಶ ಸ್ವರೂಪ ಯಾವುದಿದೆಯೋ ಅದರಿಂದ ತೋರತಕ್ಕಂಥದ್ದು. ಒಟ್ಟಿನಲ್ಲಿ ಏನಿದಕ್ಕೆ ಇಷ್ಟಕ್ಕೆ ತಾತ್ಪರ್ಯ ಅಂತಂದರೆ, ಇಲ್ಲಿಯವರೆಗೂ ಕೂಡ ಗುರುಕೃಪೆ ಆಗುವ ತನಕವೂ ಕೂಡ ದೇಹವೇ ಮೊದಲಾದಲ್ಲಿ ತಾದಾತ್ಮ್ಯದಿಂದ ನಾನು 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 ಎಂಬುದಾಗಿ ಏನು ಭಾವಿಸಿಕೊಂಡಿದ್ನೋ ಅದಕ್ಕೆ ಅಧ್ಯಾಸ ಅಂತ ನಾವು ಹೇಳೋದು. ಆ ಅಧ್ಯಾಸ ಅನ್ನತಕ್ಕಂಥದ್ದು ಅದು ದೂರವಾಗಿ ಅದು ಎಲ್ಲಿ ಆಗಿದೆ ಅಂತಂದರೆ ಅಂತಃಕರಣದಲ್ಲಿ ಆಗಿದೆ ಅಂತ ಶಾಸ್ತ್ರ ನಿರ್ಣಯವನ್ನು ಹೇಳುತ್ತಾರೆ. ತಾದಾತ್ಮೇನ ಅಧ್ಯಸ್ತಂ ಅವಿದ್ಯಾ ಕಾರ್ಯಂ ಅಂತಃಕರಣ ಮುಚ್ಚತೆ ತಚ್ಚ ಅಹಮಿತ್ಯೇವಂ ಆಕಾರಯ ಸ್ವವೃತ್ತಿಯ ಸ್ಥೂಲದೇಹ ಪರ್ಯಂತಂ ಪ್ರಸರ್ಪತಿ. ಅದು ಎಲ್ಲ ಕಡೆಯೂ ಕೂಡ ನಾನು 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 ಅಂತ ನಮಗೆ ಅನುಭವಕ್ಕೆ ಬರುವಂತೆ ಮಾಡಿದೆ ಆ ಅವಿದ್ಯೆ. ಅಂಥ ಅವಿದ್ಯೆ ಏನಿದೆ, ಅವಿದ್ಯೆ ಎಂದು ಉಂಟಾರೆ, ಇದನ್ನು ದೂರ ಮಾಡಿ ಬೇರ್ಪಡಿಸಿ ಸ್ವಾಭಾವಿಕಂ ಬ್ರಹ್ಮರೂಪಂ ಪೂರ್ಣಂ ಆತ್ಮಾನಂ ಪ್ರಕಟೀಕರೋದು. ತನ್ನ ಸಹಜವಾದ ಒಂದು ಸ್ವರೂಪ ಯಾವುದಿದೆ, ಆತ್ಮಸ್ವರೂಪ, ಆನಂದ ಸ್ವರೂಪ, ಅದಕ್ಕೆ ಬ್ರಹ್ಮ ಅಂತ ಇನ್ನೊಂದು ಶಬ್ದ ಹೇಳೋದು, ಅದನ್ನು ಪ್ರಕಟಪಡಿಸ್ತಾನೆ ಆ ಗುರು. ಅದು ಹೇಗೆ ಅಂತಂದರೆ ಆ ವಿವೇಕದ ಒಂದು ರೀತಿಯನ್ನು ಹೇಳ್ತಾರೆ ಶ್ಲೋಕದಲ್ಲಿ ಭಗವತ್ಪಾದರು ಅಂತ ಹೇಳ್ತಾರೆ ರಾಮತೀರ್ಥರು. ದರ್ಶಯನ್ ಆತ್ಮಾನಂ ವಿಷಿನಷ್ಟಿ ಅಂದರೆ ಬಾಲ್ಯಾದಿಷ್ವಪಿ ಜಾಗೃತಾದಿಷು ಸರ್ವಾಸ್ವಸ್ಥಾಸ್ವಪಿ ಅನ್ನುವ ಈ ಒಂದು ಪಂಕ್ತಿಯಲ್ಲಿ ಅದನ್ನು ಹೇಗೆ ನಾವು ಬಿಡಿಸಬೇಕು, ಈ ಗಂಟು ಸಿಕ್ಕಾಕೊಂಡಿದೆಯಲ್ಲ, ದೇಹವೇ ನಾನು, ಪ್ರಾಣವೇ ನಾನು, ಮನಸ್ಸೇ ನಾನು, ಬುದ್ಧಿಯೇ ನಾನು ಅಂತ ಬಂದುಬಿಟ್ಟಿದೆಯಲ್ಲ, ಇದನ್ನು ಹೇಗೆ ಬಿಡಿಸಬೇಕು ಅಂತಂದರೆ ಹೀಗೆ ಬಿಡಿಸಬೇಕು ಅಂತ ಈ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದಾರೆ. ಬಾಲ್ಯ ಕೌಮಾರ ಯೌವನ ವಾರ್ಧಕೇಶು, ಅಲ್ಲಿ ಬಾಲ್ಯ ಆದಿ ಪದವನ್ನು ಹೇಳ್ತಾರೆ, ಇಷ್ಟು ನಾವು ಇಟ್ಕೊಳ್ಬೇಕು ಅಂತ ಇವರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಂದರೆ ಬಾಲ್ಯ, ಆಮೇಲೆ ಕೌಮಾರಾವಸ್ಥೆ, ಆಮೇಲೆ ಯೌವನ, ಆಮೇಲೆ ವಾರ್ಧಕ್ಯ, ಇದಿಷ್ಟು ಅವಸ್ಥೆಗಳಲ್ಲಿಯೂ ಕೂಡ ಅಂತ. ಹಾಗೆ ಜಾಗ್ರತ್ ಸ್ವಪ್ನ ಸುಷುಪ್ತಿಷು, ಎಚ್ಚರ, ಸ್ವಪ್ನ ಮತ್ತು ಗಾಢ ನಿದ್ದೆ ಈ ಅವಸ್ಥೆಗಳಲ್ಲಿ ಇಷ್ಟೇ ಅಲ್ಲದೆ ಅನ್ಯಾಸು ಸರ್ವಾಸು ಅಪಿ ಅವಸ್ಥಾಸು ಅಂತ ಭಗವತ್ಪಾದರು ಹೇಳಿದ್ದಾರೆ. ಅದಕ್ಕೆ ಅವರನ್ನು ಪಟ್ಟಿ ಮಾಡ್ತಾರೆ, ಈ ಇನ್ನು ಯಾವ ಯಾವ ಅವಸ್ಥೆಗಳಲ್ಲಿ ಇದಲ್ಲದೆ ಬೇರೆ ಅಂದರೆ ಮೂರ್ಛೆ ಸಂದರ್ಭ, ಆತುರ, ರೋಗ, ತೀವ್ರವಾದಂಥ ರೋಗ ಬಂದಿರತಕ್ಕಂಥ ಸಂದರ್ಭ, ಇವೇ ಮೊದಲಾದಂತಹ ಅವಸ್ಥೆಗಳಲ್ಲಿ ಅಂತ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಏನು ಈ ಅವಸ್ಥೆಗಳನ್ನ ಇಟ್ಕೊಂಡು ಬೇರ್ಪಡಿಸೋದು ಹೇಗೆ, ಅಲ್ಲಿ ವಿವೇಕ ತಂದುಕೊಳ್ಳೋದು ಹೇಗೆ ಅಂತಂದರೆ, ವ್ಯಾವೃತ್ತಾಸು ಅನುವರ್ತಮಾನಾಸು ಅಂತ ಮತ್ತೆ ಪದವಿದೆ ಭಗವತ್ಪಾದರದಲ್ಲಿ, ಅದನ್ನು ಬಿಡಿಸ್ತಾರೆ ಅವರು. ಈ ಬಾಲ್ಯದಲ್ಲಾಗಲಿ, ಕೌಮಾರಾವಸ್ಥೆಯಲ್ಲಾಗಲಿ, ಇಲ್ಲ ಯೌವನಾವಸ್ಥೆಯಲ್ಲಾಗಲಿ, ಎಲ್ಲ ಕಡೆ ಇದೆಲ್ಲವೂ ವ್ಯತ್ಯಾಸವನ್ನು ಹೊಂದುತ್ತೆ. ಇದು ವ್ಯಾವೃತ್ತಾಸು, ವ್ಯಾವೃತ್ತಾಸು ಅಂದರೆ ಇದು ಬೇರೆ ಬೇರೆ ಆಗಿಬಿಡುತ್ತೆ. ಬಾಲ್ಯದಲ್ಲಿದ್ದ ಶರೀರ ಕೌಮಾರಾವಸ್ಥೆಯಲ್ಲಿರುವುದಿಲ್ಲ, ಕೌಮಾರಾವಸ್ಥೆಯಲ್ಲಿದ್ದ ಶರೀರ ಅದು ಯೌವನಾವಸ್ಥೆಯಲ್ಲಿರುವುದಿಲ್ಲ, ವ್ಯತ್ಯಾಸವನ್ನು ಹೊಂದುತ್ತೆ. ನಮಗೆ ನೋಡೋದಕ್ಕೆ ಅದೇ ಶರೀರ ಅಂತ ಇದ್ದರೂ ಕೂಡ ಅದು ಮೊದಲಿನಂತೆ ಇರುವುದಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆ ಇಂದ್ರಿಯಗಳು ಹೌದು, ಮನಸ್ಸು ಹೌದು, ಬುದ್ಧಿ ಹೌದು, ಎಲ್ಲ ಬಾಲ್ಯಕ್ಕಿಂತ ವ್ಯತ್ಯಾಸವನ್ನು ಹೊಂದುತ್ತೆ. ಹಾಗಿದ್ದರೂ ಕೂಡ ಅನುವರ್ತಮಾನಂ ಅಭಿನ್ನಂ ಅಹಮಾಕಾರಾನುರು ಅನುರಕ್ತ ದೇಹೇಂದ್ರಿಯಾದೇಹೇ ಅನೇಕ ವಿಧ ಪರಿಣಾಮವತಃ ಸರ್ವಾವಸ್ಥಸ್ಯ ಸದೈಕರೂಪ ಅಪರಿಣಮಾನ ಸನ್ ಅವಭಾಸಕ ಚಿದಾನಂದಾದ್ವಯ ಬ್ರಹ್ಮರೂಪ ಆತ್ಮ ಅಹಮಸ್ಮೀತಿ ಜಾನಾತಿ ಇತಿ ಶಿಷ್ಯಾನ್ ಬೋಧಯಂತಂ ಇತ್ಯರ್ಥ. ಎಲ್ಲ ದೇಹಗಳು ಇದು ವ್ಯತ್ಯಾಸ ಆಗ್ತಾ ಇದ್ದರೂ ಕೂಡ ನಾವೆಲ್ಲರೂ ಕೂಡ ನಾನು, ಬಾಲ್ಯದಲ್ಲಿದ್ದ ನಾನು, ಯೌವನದಲ್ಲಿದ್ದ ನಾನು ಅಂತ ಹೀಗೆ ನಾವು ಹೇಳ್ತೇವಷ್ಟೇ ಹೊರತು ಇನ್ನೊಂದು ಅನುಭವ ಯಾರಿಗಿರುವುದಿಲ್ಲ. ಅಂದಮೇಲೆ ದೇಹ, ಇಂದ್ರಿಯ, ಮನಸ್ಸು ಇದೆಲ್ಲ ವ್ಯತ್ಯಾಸ ಆಗ್ತಾ ಇದ್ದಾಗಲೂ ಕೂಡ ಈ ನಾನು ಅನ್ನೋದು ವ್ಯತ್ಯಾಸ ಆಗಲಿಲ್ಲ ಅನ್ನೋದು ಸ್ಪಷ್ಟ. ಅದು ವ್ಯತ್ಯಾಸ ಆಗಲಿಲ್ಲ. ಹಾಗಾಗಿ ಆ ವ್ಯತ್ಯಾಸವಾಗದೇ ಇರತಕ್ಕಂಥ ಯಾವ ನಾನು ಅನ್ನೋ ಒಂದು ಅಂಶ ಇದೆಯೋ ಅದು ಒಂದೇ ಸದಾ ಏಕರೂಪ ಅಪರಿಣಮಮಾನಃ
ಅದು ಪರಿಣಾಮ ವ್ಯತ್ಯಾಸವನ್ನು ಹೊಂದದೇ ಇರತಕ್ಕಂಥದ್ದಾಗಿರುತ್ತೆ. ಅವಭಾಸಕ ಚಿದಾನಂದಾದ್ವಯ ಬ್ರಹ್ಮರೂಪ, ಅದು ಚಿತ್ ಸ್ವರೂಪ, ಆನಂದ ಸ್ವರೂಪ ಮತ್ತು ಅದ್ವಿತೀಯವಾದ ಸ್ವರೂಪ, ಅದರಲ್ಲಿ ಎರಡು ಇಲ್ಲವೇ ಇಲ್ಲ. ಇದನ್ನು ಕೂಡ ನಾವು ಪರಸ್ಪರ ವಿಚಾರ ಮಾಡುವಾಗಲೂ ಬರುತ್ತೆ, ಇಲ್ಲ ಅದನ್ನು ನಾವು ಅನುಭವಕ್ಕೆ ತಂದುಕೊಂಡಾಗಲೂ ಯೋಚನೆ ಮಾಡಬಹುದು, ಎಲ್ಲ ದೃಷ್ಟಿಯಿಂದಲೂ ಅದನ್ನು ಮನಸ್ಸಿಗೆ ತಂದುಕೊಳ್ಬೋದು. ಏನು ಅಂದರೆ ಇದು ಎರಡನೇ ವಸ್ತು ಆಗಿರೋದಕ್ಕೆ ಸಾಧ್ಯವಿಲ್ಲ, ಇದಕ್ಕಿಂತ ಭಿನ್ನವಾದ ಅಥವಾ ಇದಲ್ಲೇ ಎರಡು ವಸ್ತುಗಳು ಎರಡು ಆತ್ಮಗಳು ಅಂತಿರೋದಕ್ಕೆ ಸಾಧ್ಯವಿಲ್ಲ, ಅದನ್ನು ತೀರ್ಮಾನ ಮಾಡಿಬಿಡ್ಬೋದು. ಯಾಕೆ ಅಂದರೆ ಎಲ್ಲರೂ ನಾವು ಹೇಳೋದು ನಾನು ಅಂತಲೇ, ಅದು ನನ್ನ ನಾನು ಅವನ ನಾನು ಅಂತ ಮತ್ತೆ ಬೇರೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವನ ದೇಹ ನನ್ನ ದೇಹ ಅಂತ ಅದಕ್ಕೆ ಬೇರೆ ಇರ್ಬೋದು, ನಾನಿನಲ್ಲಿ ಬೇರೆ ಇಲ್ಲ, ಒಂದೇ ನಾನು. ಅದಕ್ಕಾಗಿ ಅವಭಾಸಕ ಚಿದಾನಂದ ಅದ್ವಯ ಬ್ರಹ್ಮರೂಪ, ಎರಡನೇದಿಲ್ಲ, ಬ್ರಹ್ಮವಸ್ತು ಒಂದೇ, ಅದು ನಾನಾಗಿದ್ದೇನೆ ಅಂತ ಶಿಷ್ಯನಾದವ ತಿಳ್ಕೊಳ್ಳುವಂತೆ ಮಾಡತಕ್ಕಂಥದ್ದು ಆ ಗುರು ದಕ್ಷಿಣಾಮೂರ್ತಿ ತನ್ನ ಭದ್ರವಾದ ಮಂಗಳಕರವಾದ ಆ ಒಂದು ಜ್ಞಾನ ಮುದ್ರೆಯ ಮೂಲಕ ಅಂತ ಇಲ್ಲಿ ಅದ ಶ್ಲೋಕದ ಅರ್ಥವನ್ನು ರಾಮತೀರ್ಥರು ಸ್ವಲ್ಪ ಮಟ್ಟಿಗೆ ನಮಗೆ ತಿಳಿಸುತ್ತಾರೆ. ಇನ್ನೆಲ್ಲ ಅದು ಸುರೇಶ್ವರರ ವಿಚಾರದಲ್ಲಿ ಸೇರಿದ್ದನ್ನು ಒಟ್ಟು ಸೇರಿಸಿದಾಗ ನಾವು ಒಟ್ಟು ಶ್ಲೋಕಕ್ಕೆ ಏನು ತಾತ್ಪರ್ಯ ಅಂತ ಮಾಡ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ ಅಂತ ಅವರು ಯಾವಾಗಲೂ ಅವರ ವ್ಯಾಖ್ಯಾನದಲ್ಲಿ ಹಾಗೆ ಮಾಡ್ತಾರೆ. ತತ್ವಸುಧಾಕಾರರು ಕೂಡ ಶ್ಲೋಕ ವ್ಯಾಖ್ಯಾನವನ್ನು ಅದೇ ರೀತಿಯಲ್ಲಿ ಮಾಡಿದ್ದಾರೆ, ಅಲ್ಲೆಲ್ಲೂ ವ್ಯತ್ಯಾಸ ಇಲ್ಲವೇ ಇಲ್ಲ. ಅವತಾರಿಕೆಯಲ್ಲಿ ಹೀಗೂ ಒಂದು ಯೋಚನೆ ಮಾಡ್ಬೋದನ್ನು ತೋರಿಸ್ತಾರೆ ಅವರಷ್ಟು. ಇದಿಷ್ಟು ಶ್ಲೋಕದ ಅರ್ಥ, ಇಲ್ಲಿ ನನ್ನ ಸಂದೇಹ ಇದ್ರೆ ಕೇಳಿ. ಜಾಗ್ರದಾದಿ ಅವಸ್ಥಾ ಸ್ವಂತ ಮತ್ತೆ ಸ್ಪಷ್ಟ ಹೇಳಿದ್ದಾರಲ್ಲ, ಆಗ ಜಾಗ್ರತ ಸ್ವಪ್ನ ಸುಷುಪ್ತಿ ಅಂತಲೇ ಅರ್ಥವೇ. ಬಾಲ್ಯಾದಿ ಒಂದು ಅದೊಂದು ಅವಸ್ಥೆ, ಅದೊಂದು ವ್ಯತ್ಯಾಸ ಸಂದರ್ಭಗಳು. ಹಾಗೆ ಜಾಗ್ರದಾದಿ ಅವಸ್ಥೆಗಳು ಬೇರೆ 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 ಬೇರೆ. ಇಲ್ಲ ಇಲ್ಲ, ಅವಸ್ಥೆಗಳು ಇದ್ದೇ ಇದೆ. ತಥಾ ಜಾಗ್ರತ್ ಸ್ವಪ್ನ ಸುಷುಪ್ತಿಷು ತಥಾ ಅನ್ಯಾಸ್ವಪಿ ಅಂತ ತಗೊಂಡಿದ್ದಾರೆ. ನಾನು ಸಾರವನ್ನು ಹೇಳಿ ಇವತ್ತು ಅಷ್ಟಮಿ ಇದೆ, ಇನ್ನು ನನಗಿರೋದು ಕೇವಲ ಒಂದು ಮೂರರಿಂದ ನಾಲ್ಕು ದಿವಸ ಹಬ್ಬ ಅಂದರೆ ಅಷ್ಟರೊಳಗಡೆ ನಾನು ಈಗ ದಕ್ಷಿಣಾಮೃತ ಸ್ತೋತ್ರವನ್ನು ಉಪಸಂಹಾರ ಮಾಡಬೇಕಾಗಿದೆ. ಹಾಗಾಗಿ ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೇನೆ, ಹಾಗಾಗಿ ಅಷ್ಟನ್ನು ಸಾರ ಹೇಳಬೇಕು ಅನ್ನೋ ಕಾರಣಕ್ಕೆ ಮಧ್ಯೆ ಬಿಟ್ಟು ಹೋಗಿರ್ಬೋದು ಅಷ್ಟೇ, ಹೊರತು ವ್ಯಾಖ್ಯಾನಕಾರರು ಬಿಡಲಿಲ್ಲ, ಇಟ್ಕೊಂಡಿದ್ದಾರೆ. ಎಲ್ಲಿರುವ ಅಲ್ಲಿ ದೇಹ ಹಾಗೊಂದು ವೇಳೆ ಆಗುತ್ತೆ ಅಂದರೆ ಅವಾಗ ಎರಡು ಬೇರೆ ಹೇಳಬೇಕಾದ್ದು ಇರಲಿಲ್ಲ ಅಂತಲೇ ನಾವು ತೊಳ್ಬೋದಲ್ಲ. ಅದ್ರ ಎರಡು ಬೇರೆ ಹೇಳಬೇಕಾದ್ದೇ ಇರಲಿಲ್ಲ,
ಎರಡನ್ನೂ ಹೇಳೋ ಉದ್ದೇಶ ನಾವು ಎರಡನ್ನೂ ವಿಚಾರ ಮಾಡಬೇಕು ಅನ್ನೋದಕ್ಕಾಗಿ. ಯಾಕೆಂದರೆ ಒಂದು ಕಡೆ ನಮಗೆ ಸ್ಪಷ್ಟವಾಗಿ ದೇಹಾದಿಗಳು ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತೆ, ಇನ್ನೊಂದು ಅದು ಸೂಕ್ಷ್ಮವಾದ ಅಂಶ ಆದ್ದರಿಂದ ಅದನ್ನು ವಿಚಾರಕ್ಕೆ ತಗೊಂಡು ಎಚ್ಚರವನ್ನು ಇಟ್ಟುಕೊಂಡು ಸ್ವಪ್ನವನ್ನು ಇಟ್ಟುಕೊಂಡು ಸುಷುಪ್ತಿಯನ್ನು ಇಟ್ಟುಕೊಂಡಾಗ ನಿನ್ನೆ ಸುಷುಪ್ತಿ ಇವತ್ತಲ್ಲ, ನಿನ್ನೆ ಸುಷುಪ್ತಿ ನಿನ್ನೆಗೆ, ಇವತ್ತಿನ ಸುಷುಪ್ತಿ ಇವತ್ತಿಗೆ, ನಿನ್ನೆ ಸ್ವಪ್ನ ನಿನ್ನೆಗೆ, ಇವತ್ತಿನ ಸ್ವಪ್ನ ಇವತ್ತಿಗೆ ವ್ಯತ್ಯಾಸ. ಮತ್ತು ನಿನ್ನೆ ಯಾವುದೋ ಸ್ವಪ್ನ ಬಿದ್ದಿರುತ್ತೆ, ಇವತ್ತು ಇನ್ಯಾವುದೋ ಬಿದ್ದಿರುತ್ತೆ. ಹಾಗೆ ಇಟ್ಕೊಳ್ಬೇಕು ಅಂತಲೇ ಅದನ್ನು ವಿಶೇಷವಾಗಿ ಹೇಳುವುದರಿಂದ ಈ ದೇಹವನ್ನು ಅಲ್ಲಿಗೆ ಎಳಿಬೇಕಾದ್ದೇ ಇಲ್ಲ, ಆ ಸಂದೇಹಕ್ಕೆ ಅವಕಾಶವೇ ಇಲ್ಲ. ದೇಹ ಎಚ್ಚರಾವಸ್ಥೆಗೆ ಸಂಬಂಧಪಟ್ಟಿದ್ದದು. ಅದಾದ ಮೇಲೆ ಮೂರು ಅವಸ್ಥೆಗಳನ್ನು ಇಟ್ಕೊಂಡಾಗಲೂ ಕೂಡ ಅನುಸ್ಯೂತವಾಗಿ ಬರತಕ್ಕಂಥದ್ದು ನಮಗೆ ಎದ್ದು ಕಾಣುತ್ತೆ. ಅಲ್ಲೂ ಅಹಂ ಇಲ್ಲೂ ಅಹಂ, ಅದು ಮುಖ್ಯವಾದೀಗ ಅವಸ್ಥೆಗಳಲ್ಲಿ ಆದರಾಗಲಿ ದೇಹವನ್ನು ಇಟ್ಕೊಂಡಾಗಲಿ ಅಲ್ಲಿ ಅನುಸ್ಯೂತವಾಗಿ ಬರತಕ್ಕಂಥ ವಸ್ತು ಯಾವುದಂದರೆ ಅಹಂ. ಆ ಅಭಿಪ್ರಾಯ ಇದೆ. ಅದೇ ಗುರುವನ್ನು ಯಾರು ಭಜಿಸ್ತಾನೋ, ಯಾರು ಸೇವಿಸ್ತಾನೋ ಅಂಥವರಿಗೆ, ಅಂಥ ಶಿಷ್ಯರಿಗೆ ಅಂತ ಅರ್ಥ. ನಾನು ಹೇಳಿದ್ದೆ, ನಾನು ಅದನ್ನು ಉಲ್ಲೇಖ ಮಾಡಿದೆ. ಭಜತಾಮ್ ಅನ್ನೋದಕ್ಕೆ ಭಜನೆ ಮಾಡುವವರಂತಲ್ಲ. ಯಹ ಭಜತಾಂ ಶಿಷ್ಯಾಣ ಅಂತ ರಾಮತೀರ್ಥರು. ಆತ್ಮ ಹೌದು, ಅದನ್ನೇ ಎತ್ತಿ ತೋರಿಸ್ತಾ ಇದ್ದಾರೆ. ಈಗ ಚೇಂಜ್ ಆಗೋದಿಲ್ಲ, ನಮ್ಮ ವ್ಯವಹಾರದಲ್ಲೇ ನಾವೇ ಹೇಳ್ತೇವಲ್ಲ. ಅದಕ್ಕೆ ನಮ್ಮ ತತ್ವ ಸುಧಾಕಾರರ ವಾಕ್ಯ ಹೇಳೋದಾದರೆ ಅವರಿನ್ನೂ ಅದನ್ನು ಚೆನ್ನಾಗಿ ಬಿಡಿಸ್ತಾರೆ, ಹೇಳಿಬಿಡ್ತೇನೆ ಅದನ್ನು. ನಾನು ಅದು ಅರ್ಥ ಆಗ್ಬೋದು ಅಂತ ಅಂದ್ಕೊಂಡೆ. ಅವರು ಹೇಳ್ತಾರೆ ಅಯಂ ಭಾವ, ಭಗವತ್ಪಾದರ ಶ್ಲೋಕಕ್ಕೆ ಅಯಂ ಭಾವ, ಇದು ತಾತ್ಪರ್ಯ ಅಂತ. ಏನದು? ಯೋಹಿ ಅಸತ್ಯ ಜಡ ಅಜಡ ಅನಾನಂದ ರೂಪಾಸು, ಅಸತ್ಯವಾದ ಜಡವಾದ ಆನಂದರಹಿತವಾದಂತಹ ವಸ್ತುಗಳಲ್ಲಿ ಸರ್ವಾಸು ಅವಸ್ಥಾಸು ಎಲ್ಲ ಅವಸ್ಥೆಗಳಲ್ಲಿ ವ್ಯಾವರ್ತಮಾನಾಸು ವ್ಯತ್ಯಾಸವನ್ನು ಹೊಂದುತ್ತಿರಲಾಗಿ ಯೋಹಂ ಸುಪ್ತವು ಸ್ವಪ್ನಂ ಅದ್ರಾಕ್ಷಂ, ಯಾವ ನಾನು ಮಲಗಿರುವಾಗ ಸ್ವಪ್ನವನ್ನು ನೋಡಿದನೋ ಸೋಹಂ ಇದಾನೀಂ ಜಾಗರ್ಮಿ, ಈಗ ನಾನು ಎಚ್ಚೆತ್ತಿದ್ದೇನೆ ಅಂತ ನಮ್ಮ ಅನುಭವ. ಅದರ ಅರ್ಥ ಏನಾಯಿತು? ಒಂದೇ ನಾನು ಅನ್ನೋದು ಸ್ಪಷ್ಟ. ಈ ಅನುಭವದಿಂದ ಸ್ಪಷ್ಟ ಆಗೋದೇನು ಅಂದರೆ, ನಿದ್ದೆ ಮಾಡಿದಾಗ ಸ್ವಪ್ನ ನೋಡಿದ ನಾನು ಈಗ ಎದ್ದಿದ್ದೇನೆ ಅಂತಂದರೆ, ಸ್ವಪ್ನ ನೋಡಿದ್ದು ನಾನೇ, ಈಗ ಎದ್ದಿದ್ದು ನಾನೇ ಅಂತ ಅರ್ಥ ಅಲ್ವೇ. ಹಾಗೆ ಬಾಲ್ಯ ಯೌವನ ಎಲ್ಲವೂ ಕೂಡ ಅವ್ರು ಹೇಳ್ತಾರೆ ಇತಿ ಅವಸ್ಥಾತ್ರಯೇ. ಆಮೇಲೆ ಯೋಹಂ ಬಾಲಃ ಯುವಾಚ ಅಭೂವಂ ಸಹ ಅಹಮಿದಾನೀ ವೃದ್ಧೋಸ್ಮಿ ಅಂತ ನಾವು ಹೇಳ್ತೇವೆ. ನಾನು ಹಿಂದೆ ಹುಡುಗನಾಗಿದ್ದೆ, ಆಮೇಲೆ ಯುವಕನಾಗಿದ್ದೆ, ಈಗ ವಯಸ್ಸಾಗಿದೆ ಅಂತ ನಾವು ಹೇಳ್ತೇವೆ. ಹೇಳೋಲ್ಲೂ ಅಲ್ಲೂ ಹೇಳೋದು ನಾನು ಅಂತಲೇ. ಹಾಗೆ ಅಲ್ಲೂ ಕೂಡ ನಮಗೆ ಅದೇ ಅನುಭವಕ್ಕೆ ಬರುತ್ತೆ. ಜನ್ಮ ಆವಾಗ ಹಾಂ, ಏನು ಏನು ಸಂದೇಹ ಏನು ನಿಮಗೆ ಹೇಳಿ? ಹೌದು, ಬರುತ್ತೆ ಅಂತ ಹೇಳ್ತಾರೆ ಸುರೇಶ್ವರಿಗ, ಮುಂದಕ್ಕೆ ಹೇಳ್ತಾರೆ ಅವರೇ. ಅಲ್ಲಿ ಪ್ರತ್ಯವಿಜ್ಞಾ ಅಂತಂದರೆ ಅಲ್ಲಿ ಅವರು ಸ್ಮರಣೆಯನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ, ಅದನ್ನು ಮುಂದಕ್ಕೆ ಅವರೇ ಹೇಳ್ತಾರೆ, ಅದು ಉದಾಹರಣೆ ಕೊಡ್ತಾರೆ. ಅಲ್ಲಿ ನಮಗೆ ಹೀಗೆ ಅನುಭವಕ್ಕೆ ಬರುತ್ತೆ, ಅಲ್ಲಿ ನಾವು ಹೇಳೋದಿಲ್ಲ ಆದರೆ ಅನುಭವದಲ್ಲಿದೆ ಅಂತ ತೋರಿಸ್ತಾರೆ. ಅದಕ್ಕೆ ಅವರು ಕೊಡೋದು ಒಂದು ಜಿಂಕೆ ಮರಿ, ಅದರ ಉದಾಹರಣೆ ಕೊಡ್ತಾರೆ.
ಜಿಂಕೆ ಮರಿ ಅದು ಮರಿ ಹಾಕಿದ ತಕ್ಷಣವೇ ತಾಯಿಯ ಹಾಲನ್ನು ಕುಡಿಯುತ್ತೆ. ಅದಕ್ಕೇನು ಕಾರಣ? ಹಿಂದೆ ಹಾಗೆ ಕುಡಿದ ಅನುಭವ ಇಲ್ಲದೆ ಅದು ಕುಡಿಯೋದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದು ಯಾರೂ ಒಪ್ಪೋದಕ್ಕಾಗೋದಿಲ್ಲ. ಅವಾಗ ಎಲ್ಲಿ ಕುಡಿದಿದ್ದು? ಹುಟ್ಟಿದ್ದು ಈಗಷ್ಟೇ ಹುಟ್ಟಿದ್ದದು. ಎಲ್ಲೋ ಒಂದು ಕಡೆ ಅದಕ್ಕೆ ಅದು ಆ ಸಂಸ್ಕಾರ ಕೂತಿದೆ. ಅದು ಈಗ ಕುಡಿಯುವಂತೆ ಮಾಡಿದೆ ಅನ್ನೋದು ಸ್ಪಷ್ಟ. ಅದಕ್ಕವರೇ ಹೇಳ್ತಾರೆ ಅದನ್ನು. ಆದರೆ ಇಲ್ಲಿ ಎಲ್ಲ ನಮಗೆ ಆ ನಾನು ಅನ್ನೋ ಅನುಭವ ಇದೆ. ಅಲ್ಲಿ ಅನುಭವ ಇಲ್ಲದೇ ಇದ್ದರೂ ಕೂಡ ಸಂಸ್ಕಾರ ಅದನ್ನೇ ಮತ್ತೆ ನಮ್ಮ ಮುಂದಕ್ಕೆ ತೊಗೊಂಡೋಗುತ್ತೆ. ಅಂದರೆ ಅಲ್ಲಿ ಅವರು ಹೇಳೋ ತಾತ್ಪರ್ಯ ಏನು ಸುರೇಶ್ವರು ಅಂತಂದರೆ, ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ಅದು ಒಂದೇ ಅನುಸ್ಯೂತವಾಗಿ ಆ ಅಂತಃಕರಣ ಸೇರಿದಂಥದ್ದು ಜೀವಾತ್ಮ ಜೀವಾತ್ಮ ಅಂತ ನಾವೇನು ಕಟ್ಕೊಂಡಿದ್ದೇವೋ ಸಂಸಾರ ಸಂದರ್ಭದಲ್ಲಿ ಅದು ಮುಂದುವರಿಯುತ್ತೆ ಅನ್ನೋದು ಸ್ಪಷ್ಟ ಅಂತ ಹೇಳ್ತಾರೆ. ಮುಂದಕ್ಕೆ ಅವರು ಹೇಳ್ತಾರೆ ಆ ಪ್ರತ್ಯಭಿಜ್ಞಾ ಲಕ್ಷಣವನ್ನು ಹೇಳಿದ ಮೇಲೆ ಈ ಅಂಶವನ್ನು ಹೇಳ್ತಾರೆ. ಭಾತಸ್ಯ ಕಸ್ಯಚಿತ್ ಪೂರ್ವಂ ಭಾಸಮಾನಸ್ಯ ಸಾಂಪ್ರತಂ ಸೋಯಮಿತ್ಯನುಸಂಧಾನ ಪ್ರತ್ಯಭಿಜ್ಞಾನ ಉಚ್ಯತೆ. ಭಾಳ ಸರಳವಾಗಿ ಪ್ರತ್ಯಭಿಜ್ಞಾನ ಏನು ಅಂತ ಸುರೇಶ್ವರ್ ಹೇಳ್ತಾರೆ. ಏನಂದರೆ ಭಾತಸ್ಯ ಕಸ್ಯಚಿತ್ ಪೂರ್ವಂ, ಪೂರ್ವಂ ಕಸ್ಯಚಿತ್ ಭಾತಸ್ಯ ಅಂತ ಅನ್ವಯ ಮಾಡಬೇಕು. ಅಂದರೆ ಹಿಂದೆ ನಾವೆಲ್ಲೋ ಒಂದು ವಸ್ತುವನ್ನು ನೋಡಿದ್ದೇವೆ, ಈಗ ಮತ್ತೆ ಅದನ್ನೇ ನೋಡ್ತಾ ಇದ್ದೇವೆ. ಭಾಸಮಾನಸ್ಯ ಸಾಂಪ್ರತಂ, ಆಗ ನಮಗೊಂದು ಅನುಭವ ಏನು ಬರುತ್ತೆ ಅಲ್ಲಿ ಅಂದರೆ ಸೋಯಂ ಇತ್ಯನುಸಂಧಾನ, ಅದೇ ಇದು ಅಂತ ನಮಗೊಂದು ಮನಸ್ಸಿಗೆ ಬರುತ್ತೆ. ಹಿಂದೆ ನೋಡಿರಬೇಕು, ಈಗ ಅದು ನಮಗೆ ಕಾಣಬೇಕು ಅಂತಂದರೆ ಆವಾಗ ಅದಕ್ಕೆ ಸೋಯಮಿತ್ಯನುಸಂಧಾನ ಪ್ರತ್ಯಭಿಜ್ಞಾನ ಮುಚ್ಚತೆ. ಇದಕ್ಕೆ ಪ್ರತ್ಯಭಿಜ್ಞಾನ ಪ್ರತ್ಯಭಿಜ್ಞಾನ ಪ್ರತ್ಯಭಿಜ್ಞ ಅಂತ ಹೇಳೋದು ಅಂತ ಹೇಳ್ತಾರೆ. ಇದು ಮನಸ್ಸಿಗೆ ಬಂದರೆ ಮತ್ತಿನ್ನೆಲ್ಲ ಭಾಳ ಸುಲಭ. ಇದು ಪ್ರತ್ಯಭಿಜ್ಞಾನದ ಲಕ್ಷಣ ಸುರೇಶ್ವರ ಹೇಳಿದ್ರೆ ಎಲ್ಲ ಕಡೆ ಅದನ್ನು ನಾವು ವೇದಾಂತದಲ್ಲಿ ಕಾಣ್ಬೋದು. ಸುರೇಶ್ವರ ಇಲ್ಲಿ ಈ ರೀತಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆಯಿತು, ಇದು ಸಾಮಾನ್ಯವಾಗಿ ನೀವು ಹೇಳಿದ ಪ್ರತ್ಯಭಿಜ್ಞಾನ ಗೊತ್ತಾಯಿತು. ಈಗ ಇಲ್ಲಿ ನೀವು ಬಾಲ್ಯಾರಿಷ್ಯಪಿ ಜಾಗೃತಾರಿಷು ಅನ್ನೋ ಸ್ತೋತ್ರದಲ್ಲಿ ನೀವು ಹೇಳ್ತಾ ಇರೋದೇನು, ಆ ಆತ್ಮ ಅನ್ನತಕ್ಕಂಥದ್ದು ಅದೇ ಆತ್ಮ ಈಗಲೂ ನಮಗೆ ಅನುಭವದಲ್ಲಿ ಬರತಕ್ಕಂಥದ್ದು ಅಂತ ನೀವು ತೋರಿಸಿಕೊಡ್ತಾ ಇದ್ದೀರಿ. ಹಾಗಾಗಿ ಆತ್ಮ ಅನ್ನೋದು ಕ್ಷಣಿಕ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ನಿಮ್ಮ ಒಂದು ವಿಚಾರ. ಅದು ಇಲ್ಲಿ ಹೇಗೆ ಅದನ್ನು ಅಂತ ನಮಗೆ ತೋರಿಸಿಕೊಡಿ ಅಂತಂದರೆ ಅದಕ್ಕೆ ಹೇಳ್ತಾರೆ, ತದ್ದೇಶ ಕಾಲ ಆಕಾರಾದೀನ ಆಕಾರಾದೀನ್ ಅವಧೂಯ ಆನುಷಂಗಿಕ ಯಥಾ ಏಕಂ ವಸ್ತು ಅನುಸ್ಯೂತಂ ಪ್ರತ್ಯಭಿಜ್ಞಾನಂ ಆತ್ಮನಃ. ಆತ್ಮನ ವಿಷಯದಲ್ಲೂ ಕೂಡ ಇದನ್ನು ನಾವು ಇದೇ ರೀತಿ ಇಟ್ಕೊಳ್ಬೇಕು. ಯಾವ ರೀತಿ ಇಟ್ಕೊಳ್ಬೇಕು? ಲೋಕದಲ್ಲಿ ಹೇಗೆ ತದ್ದೇಶ ಕಾಲ ಆಕಾರ ಮೊದಲಾದ್ದನ್ನು ಬಿಟ್ಟುಬಿಟ್ಟು ಈ ದೇಶ ಈ ಕಾಲ ಈಗ ಇರುವ ಆಕಾರ ಇದನ್ನೆಲ್ಲ ಇಟ್ಟುಕೊಂಡು ಅಷ್ಟಾಗಿಯೂ ಆ ಪುರುಷ ಅನ್ನೋ ಅವನೇ ಆಗಿರುವುದರಿಂದ ಅವನೇ ಇವನು ಅಂತ ನಾವು ಹೇಗೆ ಹೇಳ್ತೇವೆಯೋ ಅಂತ ಅರ್ಥ ಅದಕ್ಕೆ. ತದ್ದೇಶ ಕಾಲ ಆಕಾರಾದೀನ್ ಅವಧೂಯ ಅದನ್ನು ಬಿಟ್ಟುಬಿಟ್ಟು ಆನುಷಂಗಿಕ ಈಗ ಪ್ರಸಂಗವಶಾತ್ ಮತ್ತೆ ಅದೇ ಪಿಂಡ ಮುಂದಿದೆ, ಮುಂದಕ್ಕೆ ಬಂದುಬಿಟ್ಟಿದೆ. ನೋಡ್ತಾ ಇದ್ದೇವೆ ನಾವು, 10-6 ಜನ ಬಂದಿದ್ದಾರೆ, ಇದು ಈ ಪಿಂಡವೂ ಇದೆ, ಎಲ್ಲೋ ಹಿಂದೆ ನೋಡಿದ ಮನುಷ್ಯ. ಅವಾಗ ನಾವೇನು ಹೇಳ್ತೇವೆ, ಯಥಾ ಏಕಂ ವಸ್ತು ಅನುಭೂತ ಅನುಸ್ಯೂತಂ ಪ್ರತ್ಯಭಿಜ್ಞಾನ. ಅದೇ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಅವನೇ ಯಮ ಅಂತ. ಯಾಕೆಂದರೆ ಅದೇ ಪುರುಷ ಇದ್ದಾನೆ, ವ್ಯತ್ಯಾಸಗಳಾಗಿರೋದನ್ನು ಬಿಟ್ಟುಬಿಟ್ರೆ ಮತ್ತೆ ಅವನೇ, ಮತ್ತೆ ಅದರ ಸಂದೇಹಕ್ಕೆ ನಮಗೆ ಅವಕಾಶವೇ ಇಲ್ಲ ಅಂತ ಇಟ್ಕೊಂಡು ಅವನೇ ಇವ ಅಂತ ನಾವು ಹೇಗೆ ಹೇಳ್ತೀವೋ ಆತ್ಮವಸ್ತುವನ್ನು ಇಟ್ಕೊಳ್ಬೇಕು. ಹೇಗೆ ಅದು ಅಂದರೆ ಅವ್ರು ಹೇಳ್ತಾರೆ, ಮಾಯಾನುಷಂಗ ಸಂಜಾತ ಕಿಂಚಿಜ್ಞತ್ವಾದ್ಯಪೋಹನಾತ್. ಅಲ್ಲಿ ಆ ಕಾಲ ಆ ದೇಶ ಆಕಾರ ಇದನ್ನು ನಾವು ದೂರ ಮಾಡಿದರೆ ಅಂದರೆ ವ್ಯವಹಾರದಲ್ಲಿ, ಇಲ್ಲಿ ಏನು ಮಾಡಬೇಕು ಅಂದರೆ ಮಾಯದಿಂದ ಉಂಟಾಗಿರತಕ್ಕಂಥದ್ದು ಏನಿದೆ, ನಾನು ಅಲ್ಪಜ್ಞ ನಾನು ಅಶಕ್ತ ಇತ್ಯಾದಿ ಎಲ್ಲ ನಮ್ಮ ಆ ಅವಿದ್ಯೆಯಿಂದ ಉಂಟಾಗಿರತಕ್ಕಂಥದ್ದೇನಿದೆ ಅದನ್ನು ದೂರ ಮಾಡುವುದರ ಮೂಲಕ ಸರ್ವಜ್ಞತ್ವಾದಿ ವಿಜ್ಞಾನ, ನಾನು ಸರ್ವಜ್ಞನೇ ಆಗಿದ್ದೇನೆ ಎಂಬಂತಹ ಒಂದು ಜ್ಞಾನವನ್ನು ಹೊಂದುವುದಿದೆಯಲ್ಲ ಅದು ಪ್ರತ್ಯವಿಜ್ಞಾನ ಆತ್ಮನ. ಆತ್ಮನ ಪ್ರತ್ಯವಿಜ್ಞಾನ ಅಂತಂದರೆ ಇದು. ಲೋಕದಲ್ಲಿ ಅವನೇ ಇವನು ಅಂತಂದರೆ ಹೀಗೆ ಇಟ್ಕೊಳ್ತೇವೆ ನಾವು, ಆಯಾಯ ವಿಶೇಷಗಳನ್ನು ಬಿಟ್ಟುಬಿಟ್ಟು
ಅದೇ ಮನುಷ್ಯ ಇವ ಅಂತ ನಾವು ಕೊನೆಗೂ ಆ ಮನುಷ್ಯ ಪುರುಷನನ್ನು ಹೇಗಿಟ್ಕೊಳ್ತೇವೋ ಅಥವಾ ವ್ಯಕ್ತಿಯನ್ನು ಹೇಗಿಟ್ಕೊಳ್ತೇವೆಯೋ ಹಾಗೆ ಆತ್ಮನ ವಿಷಯದಲ್ಲಿ ಆಗುವಾಗ ಈ ಮಾಯೆಯಿಂದ ಉಂಟಾದಂತಹ ಎಲ್ಲ ಈ ಅಲ್ಪಜ್ಞತ್ವ ಅಶಕ್ತತ್ವ ಇತ್ಯಾದಿಗಳನ್ನೆಲ್ಲ ದೂರ ಮಾಡಿ ಅಂದರೆ ವಿವೇಕರಿಂದ ಅದನ್ನು ಬಿಟ್ಟುಬಿಟ್ಟು ಅದು ಅದು ಜಡವಾದಂಥದ್ದು ಅದು ನಾನಲ್ಲ ನಾನನ್ನುವಂಥದ್ದು ನಾನನ್ನುವಂಥ ವಸ್ತು ಯಾವುದು ಅನ್ನೋದನ್ನು ಶಾಸ್ತ್ರ ಹೇಳುವಂತೆ ಅದನ್ನು ಅನುಭವಕ್ಕೆ ತಂದುಕೊಂಡಿದ್ದೆ ಅದು ಅದು ಯಾವುದಂದರೆ ಸರ್ವಜ್ಞತ್ವಾದಿ ವಿಜ್ಞಾನ ಸರ್ವಜ್ಞನೇ ಮೊದಲಾದಂತಹ ಏನು ಲಕ್ಷಣ ಇದೆಯೋ ಅದನ್ನು ತಿಳ್ಕೊಳ್ಳೋದಿದೆಯಲ್ಲ ಆ ತಿಳ್ಕೊಳ್ಳೋದ್ರೆ ಆ ಜ್ಞಾನ ಅದು ಪ್ರತ್ಯಭಿಜ್ಞಾನ ಆತ್ಮನ ವಿಷಯದಲ್ಲಿ ಅಂತ ಅವನಿಗೆ ಉತ್ತರವನ್ನು ಭಗವತ್ಪಾದರು ಕೊಡುತ್ತಾರೆ ಎಂದನ್ನು ಸುರೇಶ್ವರರು ಕಾರಿಕೆಯಲ್ಲಿ ಹೇಳುತ್ತಾರೆ ಇದು ಮುಖ್ಯವಾದೀಗ ಈ ಸ್ತೋತ್ರದಲ್ಲಿ ಈ ಭಾಗ ಕೂಡ ಇನ್ನು ಮಧ್ಯೆ ಅನೇಕ ವಿಚಾರಗಳನ್ನೆಲ್ಲ ಹೇಳ್ತಿರ್ತಾರೆ ಸುರೇಶ್ವರರು ಅದನ್ನ ನಾವು ಜೋಡಿಸ್ಕೊಳ್ಬೇಕು ಅದನ್ನು ನೀವೇನು ಅಭಿಪ್ರಾಯ ಪಡ್ತೀರಿ ಅಲ್ಲ ನನಗೆ ಗೊತ್ತಾಯಿತು ನೀವೇನು ಉತ್ತರ ಹೇಳ್ತೀರಿ ಅದಕ್ಕೆ ಅಂತ ಕೇಳಿ ನೀವು ಯೋಗಿ ಕಾರ್ಯಕ್ಕೆ ಏನು ಉತ್ತರ ಹೇಳ್ತೀರಿ ಒಬ್ಬರು ವೇದಾಂತ ಅಧ್ಯಯನ ಮಾಡಿದವರಾಗಿ ಅಪರಿಚಿತ ಜ್ಞಾನ ಅಂತ ಅಪರಿಚ್ಛಿನ್ನ ಜ್ಞಾನ ಸ್ವರೂಪ ಏನು ಅದರ ಅನುಭವ ಆಗೋದು ಹೇಗೆ ಜ್ಞಾನ ಸ್ವರೂಪದ ಅನುಭವ ಆಗೋದು ಹೇಗೆ ಅದನ್ನು ಪ್ರತ್ಯಭಿಜ್ಞಾನಕ್ಕೆ ಜೋಡಿಸಿದೆ ಹೇಗೆ ನೀವು ಅಲ್ಲ ಅದು ಬೇರೆ ಅದು ಬೇರೆ ಈಗ ಸರ್ವಜ್ಞತ್ವಾದಿಗಳನ್ನು ಇಟ್ಟುಕೊಳ್ಳದೆ ಅಲ್ಲಿ ಜ್ಞಾನ ಸ್ವರೂಪವನ್ನು ಇಟ್ಕೊಳ್ಬೇಕು ಯಾಕಂದರೆ ತತ್ವಮಸಿ ಅನ್ನೋಲ್ಲಿ ಹಾಗೆ ಹೇಳಬೇಕು ಅಂತ ಹೇಳೋದನ್ನು ಇಟ್ಟುಕೊಂಡು ನೀವು ಇವಾಗ ಹೇಳ್ತಾ ಇದ್ದೀರಿ ಆಗಲಿ ನಾ ಕೇಳೋದಲ್ಲಿ ಪ್ರತ್ಯಭಿಜ್ಞಾನ ಅನ್ನೋದನ್ನು ಹೇಗೆ ಸಮರ್ಥನೆ ಮಾಡ್ತೀರಿ ಅಂತ ನನ್ನ ಬೇಕೀಗ ಯಾಕೆಂದರೆ ನೀವು ಹೇಳೋ ತತ್ವಮಸಿ ಅನ್ನತಕ್ಕಂಥದ್ದು ಸತ್ಯಜ್ಞಾನಾನಂದ ಸ್ವರೂಪ ಅದು ಅದನ್ನು ಅನುಭವದಲ್ಲಿ ಅಥವಾ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಲ್ಲಿ ಪ್ರತ್ಯಭಿಜ್ಞಾನವನ್ನು ನೀವು ಹೇಳೋದಂಗೆ ಅಲ್ಲಿ ಪ್ರತ್ಯಭಿಜ್ಞಾನವನ್ನು ಹೇಳೋದಂಗೆ ಸುರೇಶ್ವರ ಮಾತಲ್ವೇ ಸುರೇಶ್ವರ ಮಾತು ಪ್ರತ್ಯಭಿಜ್ಞಾನ ಹೇಳಬೇಕಾದ್ರೆ ವೃತ್ತಿಜ್ಞಾನದ ಒಂದು ಸಂಪರ್ಕ ಬೇಕೇ ಬೇಕಲ್ವಾ ಆವಾಗ ಸರ್ವಜ್ಞತ್ವ ಅದು ನೀವು ಹೇಳದೇ ಇದ್ದರೆ ಅದು ಹೆಂಗೆ ಹೇಳ್ತೀರಿ ನೀವು ಪ್ರತ್ಯಭಿಜ್ಞಾನವನ್ನು ಶುದ್ಧ ಚೇತನಕ್ಕೆ ಇಲ್ಲಿ ಸರ್ವಜ್ಞತ್ವಾದಿಗಳನ್ನು ಬಿಡು ಅದು ಅಕಿಂಚಿಜ್ಞತ್ವಾದಿಗಳನ್ನು ಬಿಡೋದು ಆಯಿತು ಬಿಟ್ಟ ಮೇಲೆ ಇಲ್ಲಿ ಏನು ಬಿಡಬೇಕು ಏನು ಹಿಡ್ಕೊಳ್ಬೇಕು ಅಂತ ಹೇಳಬೇಕು ಎರಡೂ ಕಡೆ ಬಿಟ್ಟು ಕೊನೆಗೆ ಪ್ರತ್ಯಭಿಜ್ಞಾನ ಅನ್ನೋದಕ್ಕೆ ಏನು ಹೇಳೋದು ಆ ಪ್ರತ್ಯಭಿಜ್ಞಾನ ಅನ್ನೋದನ್ನು ಹೇಳಬೇಕಲ್ಲ ಅದು ಬಹುಶಃ ಬಹಳ ಬಳಸಿಯಾಗುತ್ತೆ ಅಂತ ಕಾಣುತ್ತೆ ಇದು ಬಹಳ ಸುಲಭ ಇದೆ ಅಂತ ನನ್ನ ಅಭಿಪ್ರಾಯ ಗೊತ್ತಿಲ್ಲ ಯಾಕಂದರೆ ನೀವು ಬಹಳ ಅದರ ಬಗ್ಗೆ ವಿಚಾರ ಮಾಡಿರ್ತೀರಿ ನನಗೇನು ಅನಿಸುತ್ತೆ ಅಂತಂದರೆ
ನಮಗೆ ಹೇಗಿದೆಯೋ ಅವಿದ್ಯಾ ಅನ್ನೋದು, ಹಾಗೆ ಈಶ್ವರನ ಮಾಯಾ ಅಂತ ನಾವು ಇಟ್ಕೊಳ್ಬಾರ್ದಲ್ವಾ, ಇಟ್ಕೊಳ್ಬಾರ್ದು. ಯಾಕೆ ಅಂತಂದರೆ ನಮಗೆ ಅವಿದ್ಯೆ ಬಂಧಕವಾದ್ದು, ಈಶ್ವರನಿಗೆ ಮಾಯೆ ಬಂಧಕವಲ್ಲ, ಬಂಧನ ಅಲ್ಲ. ಹಾಗಾಗಿ ಸರ್ವಜ್ಞತ್ವಾದಿಗಳನ್ನು ಇಟ್ಟುಕೊಂಡಾಗ ಅದು ಅವನಿಗೆ ಬಂಧಕ ಅಂತ ಇಟ್ಕೊಂಡು ನಾವಲ್ಲಿ ಪ್ರತ್ಯವಿಜ್ಞಾನ ಹೊಂದುವುದಿಲ್ಲ ಅಂತ ಯಾಕೆ ಹೇಳಬೇಕು? ಬೇಕಾಗಿಲ್ವಲ್ಲ. ಅದು ಅವನದೇ ಒಂದು ಶಕ್ತಿ, ಈಶ್ವರೀಯ ಶಕ್ತಿ ಅದು. ನಮಗೆ ಪ್ರತ್ಯವಿಜ್ಞಾನ ಉಂಟು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಜೋಡಿಸಿದ್ದಾರೆ. ಈಗ ಅಂತ ಇಟ್ಟುಕೊಳ್ಳೋದು ಹೆಚ್ಚು ಸೂಕ್ತವಾಗಬಹುದೇನೋ ಅಂತ ನನಗನ್ಸೋದು. ನೀವು ವಿಚಾರ ಮಾಡಿ, ನಾನು ಸ್ವಲ್ಪ ವಿಚಾರ ಮಾಡ್ತೇನೆ ನಿಮ್ಮ ಸಂದೇಹಕ್ಕೆ ಮಾಡೋದಕ್ಕೆ. ಅವರು ರಾಮತೀರ್ಥರು ಏನು ಬರೀತಾರೆ ಅಂತಂದರೆ, ಆ ಸುರೇಶ್ವರರು ಒಂದು ಮಾತು ಹೇಳ್ತಾರಲ್ಲ, ಸರ್ವಜ್ಞತ್ವಾದಿ ವಿಜ್ಞಾನ ಅಂತ ಆದಿಪದವನ್ನು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, ಆದಿಶಬ್ದಾತ್ ಅನಂತಾನಂದ ರೂಪತಾ ಗೃಹ್ಯತೆ ಅಂತ ಹೇಳ್ತಾರೆ. ಹಾಗೆ ಮಾಡಿದರೆ ಪುನರುಕ್ತಿ ಆಗುತ್ತೆ. ಹಾಗೆ ಒಂದು ವೇಳೆ ಮಾಡಿದ ಸರ್ವಜ್ಞ ಶಬ್ದಕ್ಕೆ ಆದಿಪದಕ್ಕೆ ಮತ್ತೆ ಇನ್ನೆಂತ ಹೇಳೋದು? ಎಲ್ಲ ಒಂದೇ ಅಲ್ವಾ? ಆದಿಶಬ್ದಾತ್ ಅನಂತಾನಂದ ರೂಪತ ಗೃಹ್ಯತೆ ಅಂತ ಹೇಳಿದ್ದಾರೆ. ಕೊನೆ ವಾಕ್ಯ ಏನಿದೆ, ಅಪರಿಚ್ಛಿನ್ನ ಜ್ಞಾನಾನಂತಾನಂದ ರೂಪ ಸಾಕ್ಷಾತ್ಕಾರ ಆತ್ಮನಃ ಪ್ರತ್ಯವಿಜ್ಞಾನ ಇತ್ಯರ್ಥ ಅಂತ ಬರೆದಿದ್ದಾರೆ. ಕೊನೆಯ ವಾಕ್ಯ ಹಾಗಿದೆ. ಇದು ಈ ಪ್ರತ್ಯಭಿಜ್ಞಾನವನ್ನು ಪ್ರಸಕ್ತ ಭಗವತ್ಪಾದರು ಹೇಳಿದಂತಹ ಬಾಲ್ಯಾದಿಶ್ವಪಿ ಜಾಗೃತಾದಿಶ್ವನಲ್ಲಿ ಜೋಡಿಸುವುದು ಹೇಗೆ ಅಂತ ಸುರೇಶ್ವರ ತೋರಿಸಿದ್ದು. ಈ ಮೂಲಕ ಪ್ರತ್ಯಭಿಜ್ಞಾನದಿಂದ ಒಂದು ಸ್ಥಾಯಿಯಾದಂತಹ ಆ ಸ್ವರೂಪವನ್ನು ನಾವು ಒಪ್ಪುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ ಮತ್ತು ಅದು ಅತ್ಯಂತ ಪ್ರಮಾಣವಾಗುತ್ತೆ ಅಂತ ಹೇಳೋದನ್ನು ಸಮರ್ಥಿಸಿದ್ದಾರೆ ಸುರೇಶ್ವರು ಭಗವತ್ಪಾದರು ಹೇಳಿದ ಆ ಒಂದು ಅಂಶವನ್ನು. ಆಮೇಲೆ ಈಗ ಒಂದಷ್ಟೇ ಪ್ರಶ್ನೆ ಕೇಳಿದರು, ಇದು ಈ ದೃಷ್ಟಿಯಿಂದ ನೋಡಿದರೂ ಕೂಡ ಆತ್ಮ ಒಂದು ಸ್ಥಾಯಿಯಾದಂಥ ವಸ್ತು ಅನ್ನೋದು ಗೊತ್ತಾಗುತ್ತೆ ಎಂದು ಸುರೇಶ್ವರು, ಪೂರ್ವಜನ್ಮಾನುಭೂತಾರ್ಥ ಸ್ಮರಣಾತ್ ಮೃಗಶಾವಕ ಜನನೀ ಸ್ತನ್ಯಪಾನಾಯ ಸ್ವಯಮೇವ ಪ್ರವರ್ತತೆ. ನಾನೀಗಷ್ಟು ಹೇಳಿದೆ, ಮುಂದೆ ಸುರೇಶ್ವರು ಹೇಳ್ತಾರೆ ಅಂತ ಇನ್ನು ಹೆಚ್ಚು ವಿವರಿಸಬೇಕಾದಿಲ್ಲ. ಅವರು ಹೇಳ್ತಾರೆ, ಪೂರ್ವಜನ್ಮದಲ್ಲಿ ಅನುಭವಿಸಿದಂತಹ ಯಾವ ಒಂದು ಅರ್ಥ ಅಂದರೆ ವಸ್ತು ಯಾವುದೇ ಆಗಲಿ, ಅದು ಇಲ್ಲಿ ಸ್ತನ್ಯಪಾನ ಅಂತ ಹೇಳ್ತಾರೆ, ಅದರ ಒಂದು ಸ್ಮರಣೆಯಿಂದಲಾಗಿ ಮೃಗಶಾವಕ ಜಿಂಕೆ ಮರಿ ಜನನೀ ಸ್ತನ್ಯಪಾನಾಯ ಸ್ವಯಮೇವ ಪ್ರವರ್ತತೆ. ಯಾವ ಟ್ರೈನಿಂಗು ಬೇಕಾಗಿಲ್ಲ, ಅದು ಅದಾಗೆ ಹೋಗಿ ಆ ಸ್ತನ್ಯಪಾನವನ್ನು ಮಾಡುತ್ತೆ. ಆದ್ದರಿಂದ ತಸ್ಮಾನ್ ನಿಶ್ಚೀಯತೆ ಸ್ಥಾಯೀತ್ಯಾತ್ಮ ದೇಹಾಂತರೇಶ್ವಪಿ ಸ್ಮೃತಿಂಬಿನಾನ ಘಟತೆ ಸ್ತನ್ಯಪಾನಂ ವಿಶೇಷ ಅಶಿಶೋರ್ಯತಃ. ಆದ್ದರಿಂದ ಒಂದು ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡೋದಕ್ಕೆ ಬರುತ್ತೆ ಏನು ಅಂದರೆ, ದೇಹಗಳು ವ್ಯತ್ಯಾಸ ಆದರೂ ಕೂಡ ಈ ಸ್ಥಾಯಿಯಾಗಿರತಕ್ಕಂಥ ಒಂದು ವಸ್ತು ಇದ್ದೇ ಇದೆ. ಅದರ ಒಂದು ಸ್ಮರಣೆ ಅಂದರೆ ಹಿಂದಿನ ಜನ್ಮದ ಒಂದು ಆ ನಮ್ಮ ಸಂಸ್ಕಾರ, ಅದರ ಒಂದು ಸ್ಮರಣೆ ಈ ಜನ್ಮದಲ್ಲಿ ಆಗದೇ ಹೋದರೆ ಎಷ್ಟೋ ಕೆಲಸಗಳು ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಇದನ್ನು ಒಪ್ಪಲೇಬೇಕು,
ಸ್ಥಾಯಿಯಾದ ಒಂದು ಆತ್ಮನ ಒಪ್ಪಲೇಬೇಕು ಅಂತ ಸುರೇಶ್ವರ ಹೇಳ್ತಾರೆ. ಇದಿಷ್ಟು ಆ ಪ್ರತ್ಯಭಿಜ್ಞಾನದ ಬಗ್ಗೆ. ಇನ್ನು ಸುರೇಶ್ವರ ಸ್ವಲ್ಪ ವಿಚಾರವನ್ನು ತಗೊಳ್ತಾರೆ, ಇದು ಯಾಕೆ ಪ್ರತ್ಯಕ್ಷದಲ್ಲಿ ಸೇರುವುದಿಲ್ಲ ಇತ್ಯಾದಿ ಒಂದು ವಿಚಾರ ಹೇಳ್ತಾರೆ. ಅದನ್ನು ನಾನು ಬಿಟ್ಟುಬಿಡ್ತೇನೆ, ಅದೇನು ಮತ್ತೆ ಅದರ ವಿವರಣೆ ಎಲ್ಲ ಕೊಡ್ತಾ ಹೋಗಬೇಕಾಗತ್ತೆ ಯಾಕೆ ಸೇರುವುದಿಲ್ಲ ಇತ್ಯಾದಿಗಳಿಗೆ. ಮತ್ತದು ಭಗವತ್ಪಾದರ ಒಂದು ಆ ವಚನ ಎಷ್ಟು ದೃಢವಾದಂಥದ್ದು, ಎಷ್ಟು ಕರಾರು ಆಗದ್ದು ಅನ್ನೋದನ್ನು ಹೇಳೋದಕ್ಕೆ ಸುರೇಶ್ವರ ಜೋಡಿಸಿರ್ತಕ್ಕಂಥದ್ದು. ನಾವು ಅದನ್ನು ಇಲ್ಲದೇ ಕೂಡ ಶ್ಲೋಕಕ್ಕೆ ಅರ್ಥವನ್ನು ಮಾಡೋದಕ್ಕಾಗುತ್ತೆ. ಆದರೆ ವಿಚಾರ ಬಂದರೆ ಯಾಕೆ ಇದೊಂದು ಪ್ರಮಾಣ ಅಂತ ನೀವು ಬೇರೆ ಒಪ್ಪಬೇಕು, ಇದರಲ್ಲಿ ಸೇರಿಸೋದಕ್ಕೆ ಯಾಕೆ ಆಗೋದಿಲ್ಲ ಅಂತಂದರೆ, ಅದಕ್ಕೆ ಪುರತ್ರಾನುಭವೇ ಕಾಲೇ ಸ್ಮೃತಿಕಾಲೇ ಪರತ್ರ ಸನ್ ಆತ್ಮ ಸಂಸ್ಕಾರ ರೂಪೇಣ ಸ್ಮರತ್ಯರ್ಥಂ ಸ್ವನಿಷ್ಠಿತಂ ಅಂತ ಶುರು ಮಾಡುತ್ತಾರೆ. ಪ್ರತ್ಯಭಿಜ್ಞೇತಿ ಭಾವಾನ ಸ್ಮೃತಿಶ್ಚೇದಂ ಇದಂ ಅಭಿಧೀಯತೆ. ಆತ್ಮಸ್ಥೈರ್ಯ ಪ್ರಮಾಣತ್ವ ಸ್ಮೃತಿಶ್ಚ ಪ್ರಾಪ್ನಿಯಾತ್ ಕಥಂ ಸ್ಮೃತೌ ಪ್ರಕಾಶೋ ನಾರ್ಥಸ್ಯ ನಜಾಪ್ಯರ್ಥಸ್ಯ ನಿಶ್ಚಯ ನಜಾಪ್ಯರ್ಥಾನುಭವಯೋ ಅಂಗುಲ್ಯೋರಿವ ಸಂಭವೇತ್. ಆಮೇಲೆ ಸ್ಮರಣೆಗೂ ಪ್ರತ್ಯಭಿಜ್ಞಾನಕ್ಕೂ ಏನು ವ್ಯತ್ಯಾಸ, ಇದೊಂದು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಿನ್ನೆ ಸ್ವಲ್ಪ ಅವರದನ್ನು ಹೇಳಿದರು, ಸ್ಮರಣೆಯಲ್ಲಿ ನಮಗೆ ವಸ್ತು ಇರಬೇಕು ಅಂತಿಲ್ಲ, ಆದರೆ ಪ್ರತ್ಯಭಿಜ್ಞಾನದಲ್ಲಿ ವಸ್ತು ಇರಬೇಕು ಅನ್ನೋ ವ್ಯತ್ಯಾಸ ಇದೆ ಅಂತ ಹೇಳಿದರು. ಅಂದರೆ ಈಗ ಸ್ಮರಣೆಗೂ ಸ್ಮೃತಿಗೂ ನಮಗೆ ಕೆಲಸ ಇದು ಒಂದೇ ಅನ್ನುವಂಥ ಒಂದು ಭ್ರಾಂತಿ ಬಂದುಬಿಡುತ್ತೆ. ಯಾಕೆಂದರೆ ನಾವು ಎಷ್ಟೋ ವರ್ಷಗಳ ಹಿಂದೆ ನೋಡಿದಂಥ ವಸ್ತುವನ್ನು ಈಗ ನೋಡುವಾಗ ಅದೇ ಇದು ಅಂತ ಹೇಳ್ತೇವಲ್ಲ, ಅಲ್ಲಿ ಸ್ಮರಣೆ ಇದ್ದೇ ಇದೆ, ಆದರೆ ಅದಕ್ಕೆ ಹೆಸರು ಪ್ರತ್ಯಭಿಜ್ಞಾನ ಅಂತ ಕೊಟ್ಟಿದ್ದೇವೆ. ಅಂದಮೇಲೆ ಸ್ಮರಣೆಗೂ ಪ್ರತ್ಯಭಿಜ್ಞಾನಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಸ್ಮರಣೆ ಸ್ಥಳದಲ್ಲಿ ವಸ್ತು ಇರಲೇಬೇಕು ಅನ್ನೋದಿಲ್ಲ, ಅದಕ್ಕೆ ನಾವು ಸ್ಮರಣೆ ಅಂತ ಹೇಳ್ತೇವೆ. ಆದರೆ ಪ್ರತ್ಯಭಿಜ್ಞಾನ ಹಾಗಲ್ಲ, ಅಲ್ಲಿ ವಸ್ತು ಇರಬೇಕು. ನಿನ್ನೆನೋ ಅಥವಾ ವರ್ಷಗಳ ಹಿಂದೆಯೋ ನೋಡಿದ ವಸ್ತು ಈಗ ನಮಗೆ ಮತ್ತೆ ಮುಂದಕ್ಕೆ ಕಾಣಬೇಕು, ಆವಾಗ ನಾವು ಅದಕ್ಕೆ ಪ್ರತ್ಯಭಿಜ್ಞಾನ ಅಂತ ಹೇಳ್ತೇವೆ. ಈ ವ್ಯತ್ಯಾಸ ಇದೆ. ಇನ್ನೊಂದು ಸುರೇಶ್ವರ ನಮಗಲ್ಲಿ ಈ ಶ್ಲೋಕದ ಸಂದರ್ಭದಲ್ಲಿ ತೋರಿಸುವಂತಹದ್ದು ಮಾಯೆ ಮತ್ತು ಅವಿದ್ಯೆ ಇದೆರಡರ ಒಂದು ವಿಚಾರವಾಗಿ ನಮಗೆ ವಿಚಾರವನ್ನು ತಿಳಿಸ್ತಾರೆ. ಪ್ರಮೋಷಣ ಪ್ರಮಾತೃಣ ಮಾಯೆಯ ತಮಸಾಕೃತ ಮಾಯಾವಿದ್ಯೆ ಪ್ರಭೋಶಕ್ತಿ ಭಾನೋ ಛಾಯಾ ಪ್ರಭೋಪಮೇ ಅಂತ ಒಂದು ಕಾರಿಕೆ. ಇದರಲ್ಲಿ ಈ ಮಾಯೆ ಮತ್ತು ಅವಿದ್ಯೆ ಇದರ ಕುರಿತಾಗಿ ನಮಗೆ ವಿಶೇಷವಾಗಿ ಸ್ಪಷ್ಟನೆಯನ್ನು ಒಂದು ನಿರ್ಣಯ ಮಾಡೋದಕ್ಕೆ ಅನುಕೂಲವಾಗುವಂತೆ ವಿಚಾರವನ್ನು ತಿಳಿಸ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಪ್ರಮಾತೃಣಾಂ ಪ್ರಮೋಷಣ ಮಾಯೆಯ ತಮಸಾಕೃತ ಅಂತ ಮೊದಲನೇದು ಪೂರ್ವಾರ್ಧ. ಸುಷುಪ್ತಿ ಮತ್ತು ಪ್ರಳಯ ಈ ಎರಡರಲ್ಲಿ ಏನು ನಮ್ಮ ಅನುಭವ ಅಂತ ನಾವು ಮನಸ್ಸಿಗೆ ತಗೊಳ್ಬೇಕು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಅದನ್ನು ಬಿಡಿಸಬೇಕಾದ್ರೆ ಏನು ಅಂತಂದರೆ, ಎರಡು ಸಂದರ್ಭದಲ್ಲಿಯೂ ಕೂಡ ಮಾಯಿಕಮೇವ ಆತ್ಮನಃ ಪ್ರಮೋಷಣಂ ಪಾರಮಾರ್ಥಿಕಂ ತಚ್ಚ ವಿಶೇಷಾಕಾರ ಅನವಭಾಸ ಮಾತ್ರ ನ ಸ್ವರೂಪ ನಾಶರೂಪ. ಸುಷುಪ್ತಿಯಲ್ಲಾಗಲಿ ಪ್ರಳಯದಲ್ಲಾಗಲಿ ನಮಗೆ ಬೇರೆ ಇನ್ನೊಂದು ವಸ್ತು ಕಾಣೋದಿಲ್ಲ. ಕಾಣೋದಿಲ್ಲ ಅಂದ್ರೆ ಅರ್ಥ ಏನು? ಅದು ನಾಶವಾಯಿತು ಅಂತ ಹೇಳಬೇಕು. ನಾವು ಸುಷುಪ್ತಿಗೆ ಹೋದಾಗ ಇದ್ದಿದ್ದೆಲ್ಲವೂ ಹೋಯಿತು,
ಕೇವಲ ನಾವು ಮಾತ್ರ ಉಳ್ಕೊಂಡು ಅಂದರೆ ಅರ್ಥ ಏನು? ಹಾಗೆ ಪ್ರಳಯದಲ್ಲಿ ಎಲ್ಲರೂ ನಾಶವಾಯಿತು ಅಂತ ನಾವು ಹೇಳ್ತೇವೆ, ಹೇಳಬೇಕು. ಆದರೆ ಅಲ್ಲಿ ಒಂದು ಸೂಕ್ಷ್ಮ ಏನಿದೆ ಅಂತ ಅವರು ನೆನಪು ಮಾಡ್ತಾರೆ ಅಂತಂದರೆ, ತಸ್ಯ ಶುದ್ಧಿ ಪ್ರಳಯೋ ಪ್ರಮೋಷಣ ಸಂಭವಾತ್ ಇತ್ಯತ ಆಹ. ಏನು ಅಲ್ಲಿ ಅವರ ಅಭಿಪ್ರಾಯ ಸುರೇಶ್ವರ ಅಂತಂದರೆ, ಈ ಎರಡು ಕಡೆಯೂ ಕೂಡ ನಾಶ ಅಂತ ಹೇಳಿದರೂ ಕೂಡ ಅದು ನಾವು ವ್ಯವಹಾರದಲ್ಲಿ ಏನೊಂದು ನಾಶ ಅಂತ ಹೇಳ್ತೇವೆಯೋ ಆ ಅರ್ಥದಲ್ಲಿ ಅದು ಅಲ್ಲ. ಅಲ್ಲೂ ಕೂಡ ಬಹಳ ವಿಚಾರ ಮಾಡಿದರೆ ಮತ್ತು ಹಾಗೆ ಅಂದರೆ ನಾವು ಶಾಸ್ತ್ರದಲ್ಲಿ ಹೇಳ್ತೇವೆ, ಆದರೆ ವ್ಯವಹಾರದಲ್ಲಿ ನಾವು ಹೇಳೋದಿಲ್ಲ. ವ್ಯವಹಾರದಲ್ಲಿ ಒಂದು ಹಣ್ಣಿತ್ತು ಅಂದಿಟ್ಕೊಳ್ಳೋಣ, ಕೊಳತು ಹೋಯಿತು, ಆಮೇಲೆ ಒಣಗಿ ಹೋಯಿತು, ಆಮೇಲೆ ಹೋಯಿತು, ಅಷ್ಟೇ ನಾಶವಾಯಿತು ಅಂತ ನಾವು ಹೇಳ್ತೇವೆ. ಹಾಗೆ ಬೇರೆ ಬೇರೆ ವಸ್ತುಗಳು ನಾಶವಾಯಿತು. ಅಲ್ಲಿ ಎಲ್ಲ ನಾವು ಏನು ನಾಶ ನಾಶ ಅಂತ ಹೇಳ್ತೇವೆಯೋ ಅದು ಸ್ವರೂಪ ನಾಶ ಅಂತ ಅದನ್ನು ಹೇಳ್ತಾರೆ. ಅಂದರೆ ಈಗ ಒಂದು ಕೊಳ ಇದೆ, ಮಡಕೆ, ಆ ಮಡಕೆಯನ್ನು ಗುದ್ದಿ ನೊಚ್ಚು ನೂರು ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಪುಡಿ ಪುಡಿ ಆಗೋಯಿತು. ಪುಡಿ ಪುಡಿ ಆದಾಗ ಏನಾಯಿತು ಅಂತಂದರೆ ಕೊಡ ಪರಿಪೂರ್ಣವಾಗಿ ನಷ್ಟವಾಯಿತು ಅಂತ ನಾವು ಹೇಳಲೇಬೇಕಲ್ಲ. ಅಂದರೆ ಏನಾಯಿತು, ಕೊಡದ ಒಂದು ಸ್ವರೂಪ ಏನಿತ್ತು ಅದು ಪೂರ್ಣ ನಾಶ ಆಯಿತು ಅಂತ ಹೇಳಬೇಕು. ಇದೊಂದು ನಾಶದ ಒಂದು ಲಕ್ಷಣ ವ್ಯವಹಾರದಲ್ಲಿ. ಹಾಗೆಯೇ ಸುಷುಪ್ತಿ ಮತ್ತು ಪ್ರಳಯದಲ್ಲೂ ಕೂಡ ನಾಶವೇ ಅಂತ ಕೇಳಿದರೆ ಹಾಗಲ್ಲ. ಸ್ವರೂಪ, ಇದಕ್ಕೆ ಸ್ವರೂಪ ನಾಶ ಅಂತ ಹೇಳ್ತೇವೆ. ಇಂಥ ನಾಶ ಸುಷುಪ್ತಿ ಮತ್ತು ಪ್ರಳಯದಲ್ಲಿ ಅಲ್ಲ, ಸ್ವರೂಪ ನಾಶ ಅಲ್ಲ. ಮಾಯಿಕಮೇವ ಆತ್ಮನಃ ಪ್ರಮೋಷಣಂ ನ ಪಾರಮಾರ್ಥಿಕಂ ತಚ್ಚ ವಿಶೇಷಾಕಾರ ಅನವಭಾಸ ಮಾತ್ರಂ ನ ಸ್ವರೂಪನಾಶ ರೂಪಂ. ಎಚ್ಚರಾವಸ್ಥೆಯಲ್ಲಿ ನಾನಾ ವಿಧವಾಗಿ ತೋರ್ತಾ ಇತ್ತು, ಅದೆಲ್ಲ ಹೋಗಿಬಿಟ್ಟಿದೆ ಈಗ ಸುಷುಪ್ತಿಗೆ ಬಂದಾಗ. ಅಷ್ಟು ಬಿಟ್ಟರೆ ಸ್ವರೂಪನಾಶ ಆಯಿತು ಅಂತ ಇಲ್ಲ. ಹಾಗೆ ಪ್ರಳಯದಲ್ಲೂ ಕೂಡ, ಪ್ರಳಯದಲ್ಲೂ ಕೂಡ ಸಮಗ್ರ ಈ ಒಂದು ಪ್ರಪಂಚ ಅನ್ನೋದೇನಿದೆ ಅದರ ಸ್ವರೂಪ ನಾಶ ಆಗುತ್ತೆ ಅಂತ ಇಲ್ಲ ಅಂತ ಹೇಳ್ತಾರೆ. ಅದು ಮಾಯಿಕವಾದ್ದು, ಉತ್ಪತ್ತಿಯೇ ಮಾಯಿಕವಾದ್ದು, ಹಾಗೆ ಪ್ರಳಯವೂ ಕೂಡ, ಏನು ಸಂದೇಹವಿಲ್ಲ ಅದರಲ್ಲಿ. ಆದ್ದರಿಂದ ತಸ್ಮಾತ್ ಅವಿದ್ಯಾ ತತ್ಕಾರ್ಯೋಪಾಧಿ ಅವಿವೇಕಾತ್ ಉಪಾಧಿಷು ಪ್ರಲೀಯಮಾನೇಶು ಆತ್ಮನಿ ಪ್ರಲೀನಃ ನಷ್ಟ ಇತಿ ಭ್ರಮ ಇತ್ಯರ್ಥ. ನಮಗೇನಾಗಿದೆ, ಈ ಅಜ್ಞಾನದಿಂದಲಾಗಿ ಆ ಅಜ್ಞಾನದ ಕಾರ್ಯ ಅದರ ಒಂದು ಪರಿಣಾಮವಾಗಿ ಅವಿವೇಕ ಉಂಟಾಗಿ ದೇಹ ಮೊದಲಾದಂತಹ ಈ ವಸ್ತುಗಳು ನಷ್ಟವಾದಾಗ, ನಾವೇ ನಷ್ಟವಾದಾಗ ನಮಗೊಂದು ಮನಸ್ಸಿಗೆ ಬರೋದು, ಅಥವಾ ನಮಗೆ ಬೇಕಾದವರು ಅವರ ದೇಹ ಬಿದ್ದೋಯಿತು ಅಂತಂದರೆ ಅವಾಗ ಅವರು ಪೂರ್ತಿ ಹೋಗೇ ಬಿಟ್ಟರು ಅಂತ ನಮಗೊಂದು ದುಃಖ ಆಗೋದು. ಅಥವಾ ನಮಗೆ ಭಾಳ ಇಷ್ಟವಾದಂಥ ವಸ್ತು ಪುಸ್ತಕವೋ ಅದೋ ಇನ್ನೊಂದೋ ಮತ್ತೊಂದೋ ನಮ್ಮ ನಮ್ಮ ವಸ್ತುಗಳೇನಿರ್ತಾವೋ ಅದು ಕಾಣೆ ಆಯಿತು ಅಂತಂದಾಗ ಒಟ್ಟು ನಾವೇ ಕಾಣೆ ಆದಾಗ ಒಂದು ಅನುಭವ, ಈಗ ಹೋಗೇ ಬಿಡ್ತಲ್ಲ ಹೋಗೇ ಬಿಡ್ತಲ್ಲ. ಇದೆಲ್ಲ ಏನು ಅಂತಂದರೆ ಆ ಅವಿದ್ಯೆಯಿಂದಲಾಗಿ ಇದು ನಮಗೆ ಮನಸ್ಸಿಗೆ ಬರೋದು. ಭ್ರಮ ಇತ್ಯರ್ಥ, ಇದೊಂದು ಭ್ರಮೆ, ವಾಸ್ತವಿಕವಾಗಿಯೂ ಹಾಗೆ ನಷ್ಟವಲ್ಲ. ಮಾಯಾರೂಪ ಉಪಾಧೇ ಆತ್ಮಾವರಣಸ್ಯ ಅನಾದಿಭಾವರೂಪತ್ವೇನ ಅನುಚ್ಛೇದ್ಯತ್ವಾತ್ ಆತ್ಮನೋ ಮೋಕ್ಷಾಭಾವ ಪ್ರಸಂಗ ಇತ್ಯಾಶಂಕ್ಯ ವಿದ್ಯಾಪೋದ್ಯತ್ವಾತ್ ಮಾಯಾಯಾಹ ಅವಿದ್ಯಾ ಮಾತ್ರತ್ವಾತ್ ತಸ್ಯಾಶ್ಚ ಅನಿರ್ವಚನೀಯತ್ವ. ಅನಿರ್ವಚನೀಯತ್ವ ಏನಿದೆ ಅಲ್ಲಿ? ಹಾಂ, ಅದು ಅದು ಸರಿ ಹೋಗುವುದಿಲ್ಲ ಅಲ್ಲಿ. ಅದು ದೀರ್ಘ ಇದ್ದರೆ ಸರಿ, ಅದು ಕರೆಕ್ಷನ್ ಮಾಡಬೇಕು ಇಲ್ಲಿ. ಅದೇ ಅನಿರ್ವಚನೀಯತ್ವಾತ್ ಲೋಕ್ತದೋಷ ಇತ್ಯಭಿಪ್ರೀತ್ಯ ಮಾಯಾವಿದ್ಯೆಯೋ ಏಕತ್ರ ಪೂರ್ವಾಪರಭಾವೇನ ಸಂಗತಿ ಮಾಹ. ಇಲ್ಲಿ ಅವರು ರಾಮತೀರ್ಥರನ್ನು ಸ್ಪಷ್ಟಪಡಿಸ್ತಾರೆ, ಸುರೇಶ್ವರು ಮಾಯಾ ಲಕ್ಷಣ ಏನು ಹೇಳ್ತಾರೆ ಅಂತ ಹೇಳೋದನ್ನು. ಇದು ಹೀಗೆ ಅಂತ ಹೇಳೋಣ ಅಂದರೆ ಹೀಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ,
ಅಲ್ಲ ಹೀಗಲ್ಲ ಅಂತಲೇ ಸ್ಪಷ್ಟ ಹೇಳೋಣ ಅಂದರೆ ಹಾಗೂ ಹೇಳೋದಕ್ಕೆ ಬರೋದಿಲ್ಲ, ಒಟ್ಟಿನಲ್ಲಿ ನಿರ್ವಚನ ಮಾಡೋದಕ್ಕೆ ಬರೋದಿಲ್ಲ, ಇದ ಮಿಥ್ಯಂ ಅಂತ ಒಂದು ನಿರ್ಣಯವನ್ನು ಹೇಳೋದಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ಮಾಯಾ ಮಾಯಾ ಅಂತ ಹೇಳ್ತೇವೆ. ಅನಿರ್ವಚನೀಯವಾದ್ದು ಮಾತುಗಳಿಂದಲಾಗಲಿ ಅಥವಾ ನಮ್ಮ ಇಂದ್ರಿಯಗಳಿಂದಲಾಗಲಿ ಅದನ್ನು ಹೀಗೆ ಅಂತ, ಹೇಗೆ ಬೇರೆ ವಸ್ತುಗಳನ್ನೆಲ್ಲ ನಾವು ಹೀಗೆ ಹೀಗೆ ಅಂತ ಗೊತ್ತು ಮಾಡ್ತೇವೆಯೋ ಹಾಗೆ ಗೊತ್ತು ಮಾಡೋದಕ್ಕೆ ಬರದೇ ಇರತಕ್ಕಂಥದ್ದು, ಅದನ್ನು ನಾವು ಮಾಯಾ ಮಾಯಾ ಅಂತ ಹೇಳ್ತೇವೆ. ಇಂಥ ಮಾಯೆ ಮತ್ತು ಅವಿದ್ಯೆ ಇದೆರಡರ ಕುರಿತಾಗಿ ಅದನ್ನು ಸ್ಪಷ್ಟೀಕರಣ ಕೊಡಬೇಕಿನ್ನೂ ಕೂಡ. ಅದನ್ನು ಸುರೇಶ್ವರು ಈ ಲಕ್ಷಣ ಹೇಳ್ತಾರೆ, ಮಾಯಾ ಲಕ್ಷಣ ಅನ್ನೋದೇನಿದೆ, ಅವಿದ್ಯೆ ಅಂದರೆ ಏನು ಅಂತ ಅನ್ನೋದೇನಿದೆ, ಅದನ್ನು ನಾಳೆ ಮತ್ತೆ ಬಿಡಿಸ್ತೇನೆ. ಬಿಡಿಸಿ ಈ ಶ್ಲೋಕದ ಉಪಸಂಹಾರವನ್ನು ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.